ಅಂಡ ಬರ್ತಾ ಇದ್ದಾನೆ ಅಂದ ಮೇಲೆ ಸೊಳ್ಳೆಗಳನ್ನ ಸೆಲ್ಯೂಟ್ ಹೊಡ್ಕೊಂಡು ದಾರಿ ಬಿಡಬೇಕು ಅಂತ ಗೊತ್ತಿಲ್ಲ ಬೇಲ ನಿನಗೆ ಲೈ ಗಬ್ಬರ ಗುಂಪಿನ ಗಂಡೆ ಇರ್ಲಿ ಯಾವನವನು ನಕ್ತಾರನು ಯಾವನವನು ನಕ್ತಾರನು ನಾನೇನ್ ಕಾಮಿಡಿ ಪೀಸ ಕಾಮಿಡಿ ಪೀಸ ನಾನು ವಿಲನ್ ಕಣು ನಾನು ನನಗೆ ನನ್ನದು ಅನ್ನೋದೆಲ್ಲ ನಂದೇ ಕಣು ಇದೆಲ್ಲ ದೇಶಪಾಂಡೆ ಕೋಟೆ ಕಣು ಹಾಗೆ ನನಗೆ ಮಚ್ಚು ಕೊಟ್ಟು ಕಳಿಸಿರುವಂತಹ ನನ್ನ ಅಚ್ಚುಮೆಚ್ಚಿನ ಜಡ್ಜ್ ಆದಂತ ನಾರಾಯಣ್ ಸರ್ ಅವ್ರಿಗೂ ವೆಲ್ಕಮ್ ಕಣು ಹಾಗೆ ನನ್ನನ್ನ ವಿಲನ್ ಆಗಲೇಬೇಕು ನೀನು ಒಬ್ಬ ವಿಲನ್ನೇ ಅಂತ ಆಶೀರ್ವಾದ ಮಾಡಿರುವಂತಹ ಶ್ರುತಿ ಮೇಡಮ್ ಅವ್ರಿಗೂ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ್ ಕಣು ವಡೀರೋ ಚಪ್ಪಾಳೆ ಕನ್ನಡ ಚಿತ್ರರಂಗದ ದೊಡ್ಡ ವಿಲನ್ ಆಗುವ ಎಲ್ಲ ಲಕ್ಷಣಗಳು ನನ್ನೊಬ್ಬನಿಗೆ ಇರೋದು ಅಂತ ಗೊತ್ತಾಯ್ತೇನೋ ನಾನೇ ಫ್ಯೂಚರ್ ವಿಲನ್ ಕಣು ಏನೋ ಬಹಳ ಡೈನೋಸರ್ ಮುಂದೆ ಅದೇ ಒಂದು ಮ್ಯಾವ್ 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 ತರ ಎಲ್ಲ ಕೇಳಿಸ್ತಿತ್ತಲ್ಲ ಏನದು ಕೇಳಿಸ್ತಿತ್ತಲ್ಲ ಆತರದೇನು ನಿಂತೋಗ್ಬಿಡ್ತಲ್ಲ ಇವಾಗ ಸರ್ ಅದೇ ಸಾಂಗ್ ರಿಪೀಟ್ ಮಾಡಿ ನಾರಾಯಣ್ ಸರ್ ಸರ್ ಕಾಪಾಡಿ ಸರ್ ಪ್ಲೀಸ್ ಸರ್ ಒಡೆಯ ಬರ್ತು ಸರ್ ಪ್ಲೀಸ್ ಸರ್ ಇದು ನಿಮ್ ಕಾಲಲ್ಲ ಸರ್ ಕೈ ಏನ್ ಕೊಳ್ಳಿ ಸರ್ ಪ್ಲೀಸ್ ಸರ್ ಬಿಟ್ಬಿಡಿ ಸರ್ ಇಂಥ ಒಂದು ದಿನಕ್ಕೋಸ್ಕರ ನಾವು ಕಾಯ್ತಾ ಇದ್ವಿ ಕ್ಷಮಿಸೋದೇ ಬೇಡ ಲಾಂಗ್ ಯಾಕೆ ಸರ್ ಕೆಳಗೆ ಹಾಕಿದ್ರಿ ನೀವು ಕೇಳಿ ಸರ್ ಮೇಲೆ ಅವರು ನೋಡಿದ್ರೆ ಭಯ ಆಗುತ್ತೆ ಸರ್ ಇನ್ನು ಹೊಡೆದ ಅಲ್ಲ ಯಾರು ಕೋಟೆ ಒಳಗಡೆ ಬಂದು ಯಾರ ಡೈಲಾಗ್ ನ ಯಾರು ಮಾತಾಡ್ತಾರೆ ಏನೋ ಫ್ಲೋನಲ್ಲಿ ಇರ್ಲಿ ಅಂತ ಹೇಳಿದೆ ಮೇಡಮ್ ಅಲ್ಲ ನಂಗೆ ಸಿನಿಮಾದಲ್ಲಿ ಮಣಿರತ್ನ ಅವ್ರು ಕರ್ತಿದ್ರು ಸರ್ ಮತ್ತೊಂದೇನೋ ಮಣಿರತ್ನಂ ಕರ್ದಿದ್ರು ಸರ್ ಅಸಿಸ್ಟೆಂಟ್ ಟೀ ಕೊಡಕ್ಕೆ ಯಾರನ್ನ ಬೇಕು ಅಂತ ಕರ್ದಿದ್ರು ಸರ್ ಒಂದಂತೂ ಆಗ್ಲಿಲ್ಲ ಸರ್ ಇನ್ನೊಂದು ಆಗೋಗ್ಲಿ ಸರ್ ಪ್ಲೀಸ್ ಸರ್ ಈಗ ಏನು ಅಂತಂದ್ರೆ ಒಂದು ನಿಮಿಷ ಒಂದು ನಮ್ಮ ಇಡೀ ಕರ್ನಾಟಕದ ಜನತೆಗೆ ನಾನು ಒಂದು ತೋರಿಸ್ಬೇಕು ಸರ್ ಸರ್ ಅಲ್ಲ ಸರ್ ಟ್ಯಾಲೆಂಟ್ ಸರ್ ಟ್ಯಾಲೆಂಟ್ ಸರ್ ಸರ್ ಅದೇನು ಗೊತ್ತಾ ಸರ್ ನಾನು ಯೂಶಲಿ ನನ್ನ ಬಗ್ಗೆ ಎಲ್ಲೂ ಹೇಳ್ಕೊಳ್ಳೋದ ಸರ್ ಬಟ್ ಜನನೇ ಎಸ್ ಎಂ ಎಸ್ ಮಾಡಿ ಯುವರ್ ಲುಕಿಂಗ್ ಗುಡ್ ಯುವರ್ ವಾಯ್ಸ್ ಇಸ್ ಅಮೇಝಿಂಗ್ ಯುವರ್ ವಾಯ್ಸ್ ಇಸ್ ಜಸ್ಟ್ ಲೈಕ್ ರವಿಶಂಕರ್ ಅಂತೆಲ್ಲ ಮೆಸೇಜ್ ಆಗ್ತಾರೆ ಸರ್ ಅಯ್ಯೋ ಇಲ್ಲ ಸರ್ ನಾನು ಅದು ದೂರ ಇಟ್ಕೊಳ್ಳಿ ಸರ್ ಸರ್ ಈಗ ಫಾರ್ ದ ಫಸ್ಟ್ ಟೈಮ್ ಇನ್ ಕನ್ನಡ ಹಿಸ್ಟ್ರಿ ನಾನು ನಿಮಗೆ ವಾಯ್ಸ್ ಕೊಡ್ತೀನಿ ಸರ್ ಡಬ್ಬಿಂಗ್ ಓಕೆನಾ ಸರ್ ಸೂಪರ್ ಸೂಪರ್ ನೀವು ಆಕ್ಟಿಂಗ್ ಮಾಡ್ಬೇಕು ಸರ್ ಪ್ಲೀಸ್ ಸರ್ ಅಲ್ಲ ಅದ ಅಲ್ಲೇ ಇರಲಿ ಸರ್ ಓಕೆ ಸರ್ ಬನ್ನಿ ಸರ್ ಸೆಂಟ್ರಿಗೆ ಬನ್ನಿ ಸರ್ ಅದು ಕೈ ಎತ್ತಿ ತಡದ ಅಂದ್ರೆ ಅದು ಸರ್ ಹಾಂ ಓಕೆ ಸರ್ ರೆಡಿ ಸರ್ ಕೈ ಎತ್ ಒಡ್ದ ಅಂದ್ರೆ ಒಡ್ದೋಗುತ್ತೆ ಅಲ್ಲ ಸರ್ ಸರ್ ಪ್ಲೀಸ್ ಸರ್ ಒಂದೇ ಒಂದು ಟ್ರೈ ಸರ್ ಪ್ಲೀಸ್ ಕೈ ಎತ್ತು ಒಡ್ದ ಅಂದ್ರೆ ರಿಯಲ್ ಎಸ್ಟ್ ಹೋಗ್ಬಿಡುತ್ತೆ ತುಂಬಾ ಚೆನ್ನಾಗಿದೆ ನಿಮ್ಮ ವಾಯ್ಸ್ ಹೌದಾ ಸರ್ ಸರ್ ಇನ್ನೂ ಮುಗ್ದಿಲ್ಲ ಸರ್ ಇನ್ನೊಂದು ಎರಡೇ ಎರಡು ಲೈನ್ ಇದೆ ಸರ್ ಬೆಂಗಳೂರಲ್ಲಿ ಗುಡುತ್ತಾ ಅಂದ್ರೆ ಉಡುಪಿ ಮಂಗಳೂರಲ್ಲ ಇದಾಗ್ಬಿಡುತ್ತದು ಅದು ಡೈಲಾಗ್ ನೆನಪಾಗ್ತದೆ ಸರ್ ದಯವಿಟ್ಟು ಬಿಟ್ಬಿಡಿ ಆ ಡೈಲಾಗ್ ಸರ್ ಈಗ ಸಾಕಾಗಿ ಹೋಗ್ಬಿಟ್ಟಿದೆ ಅಮ್ಮ ಸರ್ ಹೋಗ್ಲಿ ಸರ್ ಅದಂತೂ ಆಗ್ಲಿಲ್ಲ ಇವಾಗ ನೀವು ನನಗೆ ವಾಯ್ಸ್ ಕೊಡಿ ಸರ್ ನಾನು ಮಾಡ್ತೀನಿ ರೆಡಿ ಸರ್ ರೆಡಿ ಈ ಕದರ್ ಪವರ್ ಓಕೆನಾ ಸರ್ ನಿಮ್ಗೆ ಪರ್ಫೆಕ್ಟ್ ಆಗಿದೆ ರೆಡಿ ಸರ್ ಏನ್ ಹಂಗ್ ನೋಡ್ತಾ ಇದೀಯ ಶಾಕ್ ಆಯ್ತಾ ಆಯ್ತು ಸರ್ ರೆಡಿ ಸರ್ ಹಂಗೆ ಮಾಡ್ತೀನಿ ಸರ್ ರೆಡಿ ಸರ್ ರೆಡಿ ಏನ್ ಹಂಗ್ ನೋಡ್ತಾ ಇದೀಯಾ ಶಾಕ್ ಆಯ್ತಾ ಆಗ್ಲೇಬೇಕು ಆಗಿರ್ಲೇಬೇಕು ಏನಿದು
ಬಟ್ ಇವಾಗ ನಿಜವಲ್ಲ ಸರ್, ನಮ್ಮ ಇಡೀ ಕರ್ನಾಟಕದ ಜನ ಕಾಯ್ತಾ ಇರೋದು. ನನಗೆ ಅಭಿಮಾನಿಗಳು ತುಂಬಾ ಇದ್ದಾರೆ, ಅದರ ಪ್ರಶ್ನೆ ಬಚ್ಚ ನಿಮ್ಗೂ ಜಾಸ್ತಿ ಇದಾರೆ ಸರ್, ನಿಮ್ಗೂ ಅಭಿಮಾನಿಗಳು ಜಾಸ್ತಿ. ಓಕೆ, ಬರೀ ಇದೇ ಮಾತಾಡ್ತಾ ಇರೋಣವಾ ಅಥವಾ ರವಿಶಂಕರ್ ಸರ್ ಬಗ್ಗೆ ಕೇಳೋಣವಾ? ಸರ್, ದಂಡುಪಾಳ್ಯ ಸಿನಿಮಾದಲ್ಲಿ ನಿಮ್ಮ ಕದರ್ರು ನಿಮ್ಮ ಪವರ್ ನೋಡಿ ದೊಡ್ಡ ದೊಡ್ಡ ಕಳ್ಳರು ದರೋಡೆಕೋರರೆಲ್ಲ ಅದ್ರ ಅಲ್ಲಾಡಿ ಬೆಂಡಾಗಿ ಹೋಗ್ಬಿಟ್ಟಿದಾರಂತಲ್ಲ ಸರ್, ಸೊ ಆ ಪಾತ್ರದ ಎಕ್ಸ್ಪೀರಿಯನ್ಸ್ ಏನು ನಿಮ್ದು? ಇಲ್ಲ, ಬೇಸಿಕಲಿ ದಂಡುಪಾಳ್ಯ ಅನ್ನೋದೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಬಿಕಾಸ್ ರೈಟ್ ಫ್ರಮ್ ಒಂದು 3 ಇಯರ್ಸ್ ಬ್ಯಾಕು ಪಾರ್ಟ್ 1, ಈಗ ಪಾರ್ಟ್ 2 ಪಾರ್ಟ್ 3, ನಾರ್ಮಲ್ ಆಗಿ ನನಗೆ ಒಂದು ಒಂದು ಇಲ್ಲ ಇಬ್ಬರು ಹೀರೋಸ್ ಇರ್ತಾರೆ, ನಾನು ವಿಲನ್ ಆಗಿರ್ತೀನಿ. ಬಟ್ ದಂಡುಪಾಳ್ಯದಲ್ಲಿ ಅವರೆಲ್ಲ ವಿಲನ್ಸು, ನಾನೇ ಹೀರೋ, ನಾನೊಬ್ಬನೇ ಒಳ್ಳವಳು. ಆ್ಯಂಡ್ ಪಾರ್ಟ್ 2 ಅಲ್ಲಿ ದ ಗ್ರೇಟ್ ಮಹಾನಟಿ ಶ್ರುತಿ ಅವರ ಜೊತೆ ಗ್ರೇಟ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ಓಕೆ ಸರ್, ಸೂಪರ್. ಸೊ ಇವಾಗ ನೀವೊಂದು 2-3 ಪ್ರತಿಭೆ ನೋಡ್ಬೇಕು ಸರ್ ನಮ್ಮ ಸ್ಟೇಜ್ ಮೇಲೆ. ಸೇಮ್ ನಿಮ್ ಜೆರಾಕ್ಸ್ ಕಾಪಿ ಸರ್, ಏ ಬರ್ರಪ್ಪ ಇಲ್ಲಿ ಮೇಲೆ. ನಾನು ಮೊನ್ನೆ ಎಲ್ಲ ಹೇಳ್ಕೊಟ್ಟಿದ್ದೆಲ್ಲ ಅದನ್ನೆಲ್ಲ ಮಿಸ್ ಇಲ್ಲ ಹೇಳ್ಬೇಕು. ಓಕೆ, ಕಮ್ ಆನ್, ಶೋ ಮೈ ಟ್ಯಾಲೆಂಟ್. ಆಗಿರ್ಲೇಬೇಕು, ಆಗಿರ್ಲೇಬೇಕಂತ ತಾನೇ ನಾನು ನಿನ್ನ ಈ ಜಾಗಕ್ಕೆ ಕರ್ಕೊಂಡ್ಬಂದಿರೋದು. ನಿನ್ ಪ್ರಮೋಷನ್ ಕೊಡ್ಸಿದ್ ನಿನ್ ಡಿಪಾರ್ಟ್ಮೆಂಟ್ಗೆ, ಅದೇ ಮಾಗಡಿ ರೋಡಿಗೆ ಪೋಸ್ಟಿಂಗ್ ಹಾಕಿದೆ ನಾನು. ಒಂದ್ ನಿಮಿಷ ಇರೋ, ಮುಖ ನೋಡ್ಕೊಂಡು ಹೇಳು ಸರ್. ಅವ್ನ ಹೈಟ್ ರೀಚ್ ಆಗ್ತಲ್ಲ ಸರ್, ಮುಖ ನೋಡ್ಕೊಂಡು ಹೇಳು. ಪ್ರಮೋಷನ್ ಕೊಡ್ಸಿದ್ ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ಇರೋ ಡಿಸ್ಟ್ರಿಕ್ಟ್ ಗೆ ಕರ್ನಾಟಕ ಮ್ಯಾಪ್ ನಲ್ಲಿ ಇರೋ ಅವ್ರಿಗೆ ಕರ್ಸಿ ನನಗೆ ನನಗೆ ಅಪ್ಪಿಟ್ಟೆ. ಅಯ್ಯೋ, ನಾನ್ ಹೊಡಿದ್ರೆ ಮಂಗ್ಳೂರ್ ಮಂಡಪಿ ಮಾಡ್ಪಡ ನಡಿಗೋಗುತ್ತೆ, ಕೈ ಎತ್ತಿ ತಕ್ಕ ಅಂದ್ರೆ ಏನಷ್ಟ ಜದ್ರಾಗುತ್ತೆ. ಇದು ವಾರ್ಮಗಂ ಕೋಟೆ ಕಣು. ಸೂಪರ್ ಸೂಪರ್. ಮುಂದಿನ ಸ್ಕೆಟ್ಗೆ ಬೆಸ್ಟ್ ಆಫ್ ಲಕ್. ಓಕೆ, ಬಾಯ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಸರ್, ನಿಜವಾಗ್ಲೂ ನೀವು ನಮ್ಮ ಶೋಗ್ ಬಂದಿರೋದು ತುಂಬಾನೇ ಖುಷಿಯಾಗಿದೆ. ಹಾಗೆ ದಂಡುಪಾಳ್ಯ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಸರ್ ಕೊಡ್ತಾರೆ, ಅದ್ರ ಜೊತೆ ಸರ್ ನಮ್ಮ ಶೋಗ್ ಬಂದವ್ರಿಗೆಲ್ಲ ಒಂದು ಪ್ರಮಾಣ ಮಾಡಿಸ್ಕೋತೀವಿ ನಾವು. ದಯವಿಟ್ಟು ಕೈ ಮುಂದೆ ಇಟ್ಕೊಳ್ಳಿ ಸರ್. ನಾನು ರವಿಶಂಕರ್. ಅಪ್ಪ, ಅದೊಂದು ಕರ ಅವಕಾಶ ಕೊಟ್ಟಿಯಲ್ಲ. ನಾನು ದೇಶಪಾಂಡೆ, ಅದನ್ನ ಹೇಳಿಸ್ಕೊಳ್ಳಿಲ್ವಲ್ಲ ನೀನು. ಕರೆಕ್ಟ್ ಅಲ್ಲ ರವಿ ಸರ್. ಸರ್, ಇವ್ ನಂಬ್ಕೊಂಡು ಅವ್ನು ಹೇಳ್ದಂಗೆ ಕೇಳ್ತಿರಲ್ಲ ಸರ್. ಇಲ್ಲ ಸರ್, ಇಲ್ಲಿ ಫಾರ್ಮೆಟ್ ಏನು ಅಂತ. ಹೌದು ಸರ್. ಅಲ್ಲ, ಅದು ಹೆಂಗ್ ನಂಬ್ತೀರಾ ನೀವು ಅಂತ. ಹಂಗ ಅನ್ಕೊಂಡು ಹೇಳ್ಬಿಡ್ತೀನಿ ಸರ್. ಹೆಂಗ್ ಸರ್ ನಂಬಿಕೆ ಬರುತ್ತೆ ನಿಮ್ಗೆ ನೋಡಿ ತೋರಿಸು ಸ್ವಲ್ಪ. ರವಿಶಂಕರ್ ಎಂಬುವ ನಾನು ಸಖತ್ತು ಮಜಾ ಕೊಡ್ತೀನಿ, ಸಖತ್ತು ಮಜಾ ಮಾಡ್ತೀನಿ, ಇಡೀ ಶೋ ನಲ್ಲಿ ತುಂಬಾ ಎಂಜಾಯ್ ಮಾಡ್ತೀನಿ, ಇಷ್ಟೇ ಸರ್. 100% ನಾನು ಎಂಜಾಯ್ ಮಾಡ್ತೀನಿ. ನಿಮಗೋಸ್ಕರ ನನ್ನ ಚರ್ಮದಲ್ಲಿ ಹೊಂದಿರುವಂತಹ ಸೀಟ್ ರೆಡಿ ಇದೆ ಸರ್. ಲೇ, ನೆಕ್ಸ್ಟ್ ಲೀಡ್ ತಗೊಳ. ಏನು ಲೇ? ನನಗೆ ಲೇ ತಗೊಳ್ಳೋ. ಈ ಮಜಾ ಭಾರತದ ಮಹಾನ್ ನಿರೂಪಕನಿಗೆ ಲೇ ತಗೊಳ ತಗೊಳ್ಳೋ. ಬರ್ತಾ ಬರ್ತಾ ಈ ಗೌರವ ಅಧ್ಯಕ್ಷನಿಗೆ ಗೌರವ ಕ್ರಮ ಆಗ್ತಾರೆ. ಶೀತಲ್, ತಡ್ಕೊಳ್ಳಲ್ಲ ನಾ ಇದನ್ನ. ಏನೋ ಮಾಡ್ತೀಯ ಇವಾಗ. ಮಾಡ್ತೀಯಾ? ಅಯ್ಯೋ, ಸಂಪ್ರದಾಯ ಅಂದ್ರೆ ಏನು, ಸಂಸ್ಕೃತಿ ಅಂದ್ರೆ ಏನು ಅಂತ ಚಿಕ್ಕ ಮಕ್ಕಳನ್ನ ನೋಡ್ಕಲಿ ನೀನು. ಎಕ್ಸಾಕ್ಟ್ಲಿ, ಕರೆದು ಬಿಡೋಣ ನಮ್ ಚಿಲ್ಲರ್ ಪಾರ್ಟಿನ. ಸೊ ಪ್ಲೀಸ್ ವೆಲ್ಕಮ್ ಚಿಲ್ಲರ್ ಪಾರ್ಟಿ ಆನ್ ಸ್ಟೇಜ್.
ಏನು ಏನಪ್ಪ ಇದು ನಿನ್ನ ಹಾವಳಿ ನಾನು ನಿನ್ನ ಅಮ್ಮನಿಗೆ ಡಿವೋರ್ಸ್ ಕೊಡ್ತಿದ್ದೀನಿ ಕಣೋ ಓ ಟ್ರೀ ಏನು ನೆಕ್ಸ್ಟ್ ಡೈಲಾಗ್ ಹೇಳಿ ಟ್ರೀ ಏನು ನನಗೆ ಡಿವೋರ್ಸ್ ಮಾಡ್ತೀರಾ ಪತಿದೇವ ನನ್ನಿಂದ ಏನಾದರೂ ಅಪಚಾರ ಆಯ್ತಾ ಅಪ್ಪ ಕಾಗೇನೇ ವಡೇನ ಬೇಡ ಅಂದ್ರೆ ಪಾಪ ಬಡೆ ಗತಿ ಏನು ಮಾವಾ ಅತ್ತೆ ಬೇಡವಾ ನಿಮಗೆ ಅದು ಅಮ್ಮಂಗ ವಯಸ್ಸಾಗಿದೆಯಲ್ವಾ ಅದಕ್ಕೆ ಡಿವೋರ್ಸ್ ಮಾಡ್ತಿದ್ಯಾ ಅಪ್ಪ ಅಮ್ಮಂಗ ಅಷ್ಟೇನ್ ವಯಸ್ಸಾಗಿಲ್ಲ ಊನ್ರಿ ಪ್ರಾಣ್ಯ ನೀ ನಿನ್ನ ಗಂಡನ ಕರಿಬೇಕು ಏನಂತ ಕರೀತ್ಯಾ ಲೋ ಸೂರ್ಯ ಬಾರಲಿ ಆಹಾ ಆಹಾ ಗಂಡನ ಹೋಗೋ ಬಾರೋ ಅಂದ್ರೆ ಎಷ್ಟು ಪ್ರೀತಿ ಇದೆ ಕೇಳಕ್ಕೆ ಹಿತವಾಗಿದೆ ನಿಮ್ಮ ಅತ್ತೆ ನಾನು ಕರೆಯಕ್ಕೆ ಹೇಳು ಅತ್ತೆ ನಿಮ್ಮ ಗಂಡನ ಕರೀರಿ ರೀ ಏನುಂದ್ರೆ ಪ್ರಾಣ್ಯ ಯಾರಾದ್ರೂ ನಿನ್ನ ಗಂಡನ ಹೆಸರು ಕೇಳಿದ್ರೆ ಏನಂತೀಯಾ ಸೂರ್ಯ ನಿಮ್ಮ ಅತ್ತೆ ನನ್ನ ಹೆಸರು ಕೇಳು ಅತ್ತೆ ನಿಮ್ಮ ಗಂಡನ ಹೆಸರೇನು ಮಲ್ಲೇಶ್ವರಂನಿಂದ ಹಿಡಿದು ವಿಜಯನಗರವರೆಗೂ ಇರೋ ಬಸ್ ಸ್ಟಾಪ್ ಹೆಸರು ಹೇಳ್ತಾ ಬಾ ನಾನು ಹುಮ್ಮ ಅಂತೀನಿ ಅದೇ ನಮ್ಮನೆಯವರ ಹೆಸರು ರಾಜಾಜಿನಗರ್ ಓ ಇಲ್ಲ ಶಂಕರ್ ಮಠ ಸ್ವಲ್ಪ ಕೆಳಗೆ ವಿಜಯನಗರ್ ತುಂಬ ದೂರ ಹೋಗ್ಬಿಟ್ಟೆ ಸ್ವಲ್ಪ ಹತ್ರ ಬಾಮ ಬಸೇಶನಗರ್ ಹಾ ಅದೇ ಅದೇ ನಮ್ಮವರ ಹೆಸರು ನೋಡ್ ನೋಡು ಹಿಂಗೆ ಅನ್ನೋದು ನನ್ನಿಂದಂತೂ ಸಹಿಸೋಕ್ಕಾಗಲ್ಲ ಅಪ್ಪ ಇಷ್ಟು ದಿವಸ ಹಿಂಗೆ ಇದ್ರು ತಾನೆ ಇಷ್ಟು ದಿವಸ ಹೆಂಗಾಯ್ತು ಇನ್ಮುಂದಂತೂ ನನ್ನಿಂದ ಸಹಿಸೋಕ್ಕಾಗಲ್ಲ ಆಯ್ತು ನೀನು ಅಮ್ಮಂಗೆ ಡಿವೋರ್ಸ್ ಕೊಡ್ಬಾರ್ದಂದ್ರೆ ಅಮ್ಮ ಹೇಗಿರ್ಬೇಕು ನಿಂಗೆ ನನ್ ಸೊಸೆ ನಿನ್ನ ಹತ್ರ ಹೆಂಗಿದಾಳೋ ಹಂಗೆ ಇರ್ಬೇಕು ನನ್ನ ಹೋಗೋಬಾರೋ ಅನ್ಬೇಕು ಗಂಡಿನ ಜೊತೆ ಜಗಳ ಆಡ್ಬೇಕು ಅಯ್ಯೋ ರಾಮ್ ರಾಮ ನಾನ್ ರಿಟೈರ್ಡ್ ಆಗಿದ್ದೀನಿ ನನ್ ಫ್ರೆಂಡ್ಸ್ IPS IAS ಆಫೀಸರ್ ಪಾರ್ಟಿ ಕಳಿತಾರೆ ಅವಾಗ ಹೇಳು ಮಾಡರ್ನ್ ಡ್ರೆಸ್ ಹಾಕೊಂಡು ಬರ್ಬೇಕು ಮಾಡರ್ನ್ ಡ್ರೆಸ್ ರೀ ಬೇಡ ರೀ ಈಗ ನಂಗೆ ಅರ್ಜೆಂಟ್ ಆಗಿ ಕಾಫಿ ಬೇಕು ಯಾರು ಮಾಡ್ತಾರ್ತೀರಾ ಏಯ್ ಹೋಗೆ ಹೋಗಿ ಮಾಡ್ಕೊಂಡ್ ಬಾ ಏ ನೀನು ಹೋಗೋ ನಾನು ಅತ್ತೆ ಮಾವನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ನೀನು ಮಾಡ್ಕೊಂಡ್ ಬಾ ಹೋಗೋ ಏನು ಬೇಡ ನಮ್ಮ ಅಪ್ಪ ಅಮ್ಮನ ನಾನು ನೋಡ್ಕೊತೀನಿ ನೀನು ಕಾಫಿ ಮಾಡ್ಕೊಂಡ್ ಬಾ ಏ ನೀನುಗೋ ನಿನಗೋ 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 ಏ ನಿನಗೋ 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 ಗಂಡ ಹೆಂಡತಿ ಜಗಳ ನೋಡಕ್ಕೆ ಎಷ್ಟು ಮುದ್ದಾಗಿದೆ ಗಂಡು ಹೆಣ್ಣು ಸಮಾನತೆ ಎದ್ದು ಕಾಣ್ತಿದೆ ಮೊನ್ನೆ ಇವಳತ್ರ ಪ್ರೀತಿಯಿಂದ ಚಿನ್ನು ನೀನು ಒಂದು ಗಂಟೆವರೆಗೂ ಹೇಳ್ಬೇಡ ನಾನೇ ಎದ್ದು ಕಾಫಿ ಮಾಡಿ ಎಬ್ಬಿಸ್ತೀನಿ ಅಂದೆ ಆದ್ರೆ ಅವತ್ತಿವಳು ಬೆಳಿಗ್ಗೆ 4 ಗಂಟೆಗೆ ಎದ್ದು ತಲೆಗೆ ಸ್ನಾನ ಮಾಡಿ ಮುಖ ತುಂಬಾ ಅರಿಶಿನ ಹಚ್ಚಿ ಕಾಲಿಗೆ ಬೀಳ್ತಾಳೆ ಏ ಎದಳೆ ಹಳ್ಳಿ ಗುಗ್ಗು ಮಾವ ಈಗೇನು ಅತ್ತೆ ನೀವು ಹೇಳ್ದಂಗಲ್ಲ ಇದೆ ಡ್ರೈವರ್ಸ್ ಮಾಡಲ್ಲ ಅಲ್ವಾ ಇಲ್ಲ ಮೊದ್ಲಿ ಮಾಡರ್ನ್ ಡ್ರೆಸ್ ಹಾಕೊಳಕ್ ಹೇಳು ಮಾಡರ್ನ್ ಡ್ರೆಸ್ ಶಾಂತಂ ಪಾಪ ನಾನು ಹಾಕೊಳ್ಳಲ್ಲಪ್ಪ ಶಾಂತಂ ಪಾಪನೂ ಇಲ್ಲ ಮಂಗಳೂರು ಹುಡುಗಿ ಹುಬ್ಳಿ ಹುಡುಗನೂ ಇಲ್ಲ ಮಾಡರ್ನ್ ಡ್ರೆಸ್ ಹಾಕೊಳ್ಳಿದ್ರೆ ಡಿವೋರ್ಸ್ ಲೋ ಸೂರ್ಯ ಬಾರ ಇಲ್ಲಿ ಏನಪ್ಪ ನಿಮ್ಮ ಅಮ್ಮನ ಇದ್ರಲ್ಲಿ ಸೈನ್ ಮಾಡ್ಸೋಕ್ ಹೇಳು ಡಿವೋರ್ಸ್ ಪೇಪರ್ ರೀ ಬೇಡ ರೀ ಏನಂದ್ರೆ ಡಿವೋರ್ಸ್ ಮಾಡಲ್ಲ ಅಂತ ಹೇಳ್ರಿ ಅತ್ತೆ ಅಳಬೇಡಿ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ನನ್ ಜೊತೆ ಬನ್ನಿ ಅಮ್ಮ ಅಪ್ಪ ಯಾಮಾರ್ ಬಿಟ್ಟೆ ಕಣೋ ಈ ಹಳ್ಳಿ ಗುಗ್ಗುನ್ ಮದ್ವೆ ಆಗಿ ಯಾಮಾರ್ ಬಿಟ್ಟೆ ಆದ್ರೆ ಅಮ್ಮ ಹಳೆ ಕಾಲದವರು ಚೇಂಜ್ ಆಗಕ್ಕೆ ಒಂದ್ ಸ್ವಲ್ಪ ಟೈಮ್ ಬೇಕು ರೆಡಿ ಆಯ್ತಾನೆ 5 ಮಿನಿಟ್ಸ್ ಅಲ್ಲಿ ಕಮ್ಮಿ ಆಗಲ್ಲ ಕಣೋ ಆಗಲ್ಲ ಅವಳು ಬದಲಾಗಲ್ಲ ನೀನೇನೇ ಮಾಡು ರಾಗಿ ಮುದ್ದೆ ಕಪ್ಪೆ ಸೆಗಣಿ ಎತ್ತಕ್ಕೆ ಬೆರಣಿ ತಟ್ಟಕ್ಕೆ ಲಾಯಕ ಅವಳು
ಇಲ್ವಲ್ಲ ನನಗಿದೆಲ್ಲ ಬರೋಲ್ಲ ಅಂತ ಅಲ್ಲ ಬೇಡ ಅಂತ ಬಿಟ್ಟಿದ್ದು ನಮ್ಮ ಡೈನಾಮಿಕ್ ಸ್ಟಾರ್ ದೇವರಾಜ್ ಜೈ ಜಗದೀಶ್ ರಾಮಕೃಷ್ಣ ಅವ್ರ ತರ ಯಾರಾದ್ರೂ ಹುಡುಗನ್ ನೋಡು ಯಾಕಮ್ಮ ಮದುವೆ ಆಗೋಕೆ ನಿಮ್ಮಪ್ಪ ಡಿವೋರ್ಸ್ ಬೇಕು ಡಿವೋರ್ಸ್ ಬೇಕು ಅಂತ ಆಸೆ ಪಡ್ತಾ ಇದ್ರಲ್ಲ ಅದಕ್ಕೆ ಲೋ ಬಸ್ಸು ಆ ಪೇಪರ್ ತಗೊಂಬಾರೋ ನೋನ ತಗೊಂಬಾರಲ್ಲ ಸ್ವಲ್ಪ ಬಗ್ಗು ನಾನ ಬಗ್ಗು ಪೆನ್ ಕೊಡು ಪೆನ್ ಅಂತಗೊಳ್ಳಿ ಮಾ ಅಯ್ಯೋ ತಗ ನನ್ನೇ ಡಿವೋರ್ಸ್ ಮಾಡ್ತೀಯನೆ ಲೋ ಬಸ್ಸು ಸಾರ್ ಮಾಡಿದೀವಿ ಚೆನ್ನಾಗಿದೆ ಮಾರನೇ ದಿವಸ ಅದನ್ನೇ ಒಂದ್ಸರಿ ಬಿಸಿ ಮಾಡ್ಕೊಂಡು ತಿನ್ಬೋದು ಹಾಗಂತ ಜೀವನ ಪೂರ್ತಿ ಅದನ್ನೇ ತಿನ್ನಕ್ಕಾಗುತ್ತೇನೋ ಪಾರ್ಟಿಲಿ ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಬೈ ಕ್ಯಾಚ್ ಯು ಲೇಟರ್ ಈಗ ಫೋನ್ ಮಾಡಿದ್ರೆ ಡಿಚ್ಚಿಗೆ ಡಿಚ್ಚಿ ಡಿಚ್ಚಿಗೆ ಡಿಚ್ಚಿ ಅಂತ ಸೌಂಡ್ ಬರ್ತಾ ಇದೆ ಸೂರ್ಯ ಲೋ ಸೂರ್ಯ ಹಾ ಅಪ್ಪ ಹಲ ಕಣು ಗಣೇಶನ್ ಮಾಡಕ್ ಹೋಗಿ ಅವ್ರ ಅಪ್ಪನ್ ಮಾಡ್ದಂಗ ಆಯ್ತಲ್ಲೋ ನನ್ನ ಹೆಂಡತಿ ಯಾರನ್ನೋ ತಕೊಂಡಿದ್ದಲ್ಲಪ್ಪ ಗೌರಿ ಬಾರ ಇಲ್ಲಿ ಯಾವ ಮನೆಯಲ್ಲಿ ನಿತ್ಯ ಮಂತ್ರ ಘೋಷಗಳು ಕೇಳ್ತಿತ್ತು ಯಾವ ಮನೆಯಲ್ಲಿ ಪೂಜೆ ಪುನಸ್ಕಾರ ಜಪ ತಪ ಗಂಟೆಗಳನ್ನ ಗಮಗಳ್ತಿತ್ತು ಯಾವ ಮನೆನೇ ದೇವರ ಗುಡಿ ಆಗಿತ್ತು ಆ ಮನೆಯಲ್ಲಿ ಈ ಕುಡುಕರ ವೈಭವ ಗೌರಿ ಪ್ಲೀಸ್ ಕಡಿ ನಿನ್ ಮೊದ್ಲಂಗ ಆಗ್ಬಿಡೆ ಏನಂದ್ರೆ ನಂಬಿಟ್ರ ಸರ್ ನೀವೇ ತಾನೇ ಈ ಗೌರಿಗೆ ಚೇಂಜ್ ಆಗ್ಬೇಕು ಅಂತ ಹೇಳಿದ್ದು ನಿಮಗ್ ಬುದ್ಧಿ ಕಲ್ಸಕ್ಕೆ ನಾವೆಲ್ಲ ಆಡಿದ್ ನಾಟಕ ಇದು ಅಲ್ಲ ಸರ್ ಇಡೀ ಪ್ರಪಂಚನೇ ನಮ್ ಸಂಸ್ಕೃತಿ ಕಡೆ ವಾಲ್ತಾ ಇದ್ರೆ ನೀವೇನ್ ಸರ್ ವೆಸ್ಟರ್ನ್ ಕಲ್ಚರ್ ಬೇಕು ಅಂತೀರಾ ನಿಮ್ಮನ್ನ ಎಲ್ಲಾರ ಮುಂದೆ ಹೋಗೋ ಬಾರೋ ಅನ್ಬಿಟ್ಟೆ ಸಾರಿ ಇಟ್ಸ್ ಓಕೆ ಚಿನ್ನೋ 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 ಐ ಲವ್ ಯು ಕಣೆ ಐ ಲವ್ ಯು ಟೂ ಕಣ ಬಸ್ಸು ಏನ್ರೋ ಏನ್ ಜೋಶ್ ಏನ್ ಟ್ಯಾಲೆಂಟ್ ಅಪ್ಪಾ ಬಾಬಾ ತಿಂದಿ ಚಿತ್ರನ ದಾಳಿಂಬೆ ಮೊಸರನ ಏನೇನಿದೆಯೋ ಅದೆಲ್ಲ ಮೆನುಲೆಲ್ಲ ಏನಿದೆಯೋ ನಿರಂಜನ್ ಇನ್ನು ಸೂಪರ್ ಜೋರದ ಚಪ್ಪಾಳೆ ಒಂದ್ ನಿಮಿಷ ಈ ಎಲ್ಲ ತಿಂಡಿ ಮಧ್ಯ ಇಲ್ಲೊಂದು ಅವರೇಕಾಳು ಉಪ್ಪಿಟ್ಟಿದೆ ಒಂದ್ ನಿಮಿಷ ಮಾತಾಡ್ಸೋಣ ರಾಣ್ಯ ಒಂದಷ್ಟು ಬಸ್ ಸ್ಟ್ಯಾಂಡ್ ಹೆಸರು ಹೇಳ್ತೀಯಲ್ಲ ಆ ವಿಜಯನಗರ ರಾಜಾಜಿನಗರ ಅಂತಲ್ಲ ಅದು ಬಿಟ್ಟು ಇನ್ನ ಯಾವ್ಯಾವ ಬಸ್ ಸ್ಟಾಪ್ ಗೊತ್ತು ನಿಂಗೆ ಯಾವ್ದು ಗೊತ್ತಿಲ್ಲ ವೆರಿ ನೈಸ್ ಒಳ್ಳೆ ಭವಿಷ್ಯ ಇದೆ ನಿಂಗೆ ಅಲ್ಲ ನಿಮ್ ಮನೇಲೂ ಹಂಗೆ ಜಗಳ ಮಾಡ್ತಾರ ಅಪ್ಪ ಅಮ್ಮ ಹೆಂಗ್ ಹೆಂಗ್ ಜಗಳ ಮಾಡೋದು ಯಾರು ಫಸ್ಟ್ ಜಗಳ ಮಾಡೋದು ಅಪ್ಪನ ಅಮ್ಮನ ಅಮ್ಮ
ಮಾನ ಮರ್ಯಾದೆ ಪೂರ್ತಿ ಹೋಯ್ತಲ್ಲಿ ತೆಗಿಬೇಕು ಮಾನ ಮರ್ಯಾದೆ. ಓಕೆ, ಈಗ ಸೊ ಈ ಮುದ್ದು ಮುದ್ದಾದ ಚಿಲ್ಲರ್ ಪಾರ್ಟಿಗಳ ಪರ್ಫಾರ್ಮೆನ್ಸ್ ಹೆಂಗಿದೆ ನಾರಾಯಣ್ ಸರ್? ಈ ಮಕ್ಕಳು ನಿಜವಾಗ್ಲೂ ಒಳ್ಳೆ ಹಬ್ಬ ಹಬ್ಬ ಹಬ್ಬದ ವಾತಾವರಣ ನಿರ್ಮಾಣ ಮಾಡಿದ್ರು ಈ ವೇದಿಕೆಯಲ್ಲಿ. ಸೃಷ್ಟಿಗೆ ತೆಗಿಬೇಕು ದೃಷ್ಟಿ. ತೆಗ್ದಿಲ್ಲ ಸರ್. ತೆಗೆದ್ಬಿಡಮ್ಮ. ಕಂಗ್ರಾಚುಲೇಷನ್ ಚಿಲ್ಡ್ರನ್ಸ್, ಸೂಪರ್ ಚಿಲ್ಡ್ರನ್ಸ್. ಎಷ್ಟು ಮೇಡಮ್? ಎಕ್ಸ್ಟ್ರಾಆರ್ಡಿನರಿ ಅಂಡ್ ಸೂಪರ್ ಪರ್ಫಾರ್ಮೆನ್ಸ್. ಎಲ್ಲರೂ ಅದ್ಭುತವಾಗಿ ಆಕ್ಟ್ ಮಾಡಿದ್ರಿ ಮಕ್ಕಳ. ಯಾರೇ ನೋಡಿದ್ರು ಈ ಕಾನ್ಸೆಪ್ಟ್ಗೆ ಒಂಥರ ಕನೆಕ್ಟ್ ಆಗ್ಬಿಡ್ತಾರೆ. ಈ ಸ್ಕಿಟ್ಟಲ್ಲಿ ನಡೆದಂಗೆ ಪ್ರತಿಯೊಬ್ಬರ ಮನೆಯಲ್ಲೂ ನಡೆದಿರುತ್ತೆ ಅನ್ನೋ ಭಾವನೆ ನಂದು. ಈ ಸ್ಕಿಟ್ಟಲ್ಲಿ ಇರುವಂತ ಅರ್ಥ ತುಂಬಾ ಚೆನ್ನಾಗಿತ್ತು. ನಗ್ನಗ್ತಾ ಜನನ ಎಂಟರ್ಟೈನ್ ಮಾಡ್ತಾ ಒಂದು ಒಳ್ಳೆ ವಿಚಾರನ ಹೇಳೋದಿದೆಯಲ್ಲ, ಅದನ್ನ ತುಂಬಾನೇ ಕಷ್ಟ. ರೈಟರ್ಸ್ಗಳು ಡೈರೆಕ್ಟರ್ಗಳು ಆ ಕೆಲಸನ ಮಾಡಿದ್ದಾರೆ, ಅವ್ರಿಗೊಂದು ಹ್ಯಾಂಡ್ಸ್ ಆಫ್. ತುಂಬಾನೇ ಚೆನ್ನಾಗಿತ್ತು. ಮಕ್ಕಳ ಬಗ್ಗೆ ಏನು ಹೇಳಂಗೆ ಇಲ್ಲ, ನೀವುಗಳಂತೂ ದೈತ್ಯ ಪ್ರತಿಭೆಗಳು. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಸಾರ್ ಏನ್ ಅನ್ನಿಸ್ತು ಸಾರ್? ಹೇಳೋಕೆ ಏನು ಇಲ್ಲ, ಒಂದೇ ಒಂದು ಚಿಂದಿ ಚಿತ್ರಾನ್ನ ಸೂಪರ್. ನಿಜವಾಗ್ಲೂ ಕಾನ್ಸೆಪ್ಟ್ ಆಗಿರಲಿ, ಇವ್ರ ಪರ್ಫಾರ್ಮೆನ್ಸ್ ಆಗಿರಲಿ, ಮೈಂಡ್ ಬ್ಲೋಯಿಂಗ್, ಸೂಪರ್, ಫ್ಯಾಂಟಾಸ್ಟಿಕ್ ಆಯ್ತು. ಅರೋಲಿ ಅಂತ ಯು ಆರ್ ಸೂಪರ್. ಥ್ಯಾಂಕ್ ಯು ಸರ್. ನೀನು ಯಾವಾಗ ಫ್ಲೈಯಿಂಗ್ ಕಿಸ್ ಕೊಡ್ತಿಲ್ಲ, ಒಂದು ಕೊಟ್ಬಿಡಿ. ಸುಭಾ ಸುಭಾ. ಸೊ ನೆಕ್ಸ್ಟ್ ಸ್ಕಿಟ್ಟಿಗೆ ರೆಡಿ ಆಗೋಣ. ಓಕೆ ಮಕ್ಕಳ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಜೋರಕ್ಕೆ ಚಪ್ಪಾಳೆ. ನಿರಂಜನ್, ನೀನ್ ಬರೀ ಆಂಕರ್ ಅಷ್ಟೇ ಕಣೋ, ಬರೀ ಆಂಕರಿಂಗ್ ಮಾತ್ರ ಮಾಡು. ಈ ಹುಡುಗಿರ್ಗೆಲ್ಲ ಕಾಳ್ ಹಾಕೋದು, ಡೌ ಮಾಡೋದು ಇದೆಲ್ಲ ಇಟ್ಕೊಳ್ಬೇಡ, ಚೆನ್ನಾಗಿರಲ್ಲ. ಈಗ ಬರೋರು ಇನ್ನೇನ್ ಮಾಡ್ತಿದ್ದಾರೆ? ಕಾಲಿಂಗ್ ಬೆಲ್ ರಿಪೇರಿಗೆ ಅಂತ ಬಂದು ಕಾಳ ಹಾಕಿ, ಹೊಣ್ಣ ಹಾಕಿ, ಲವ್ ಮಾಡಿ, ಡವ್ ಮಾಡಿ, ಏನೇನೋ ಮಾಡಿದಾರೆ ಗೊತ್ತಾ ನಿಂಗೆ? ನಂಗೆ ಯಾಕೋ ಎಲ್ಲ ನಿನ್ ಪ್ರಭಾವ ಅನ್ನಿಸ್ತಾ ಇದೆ. ಪ್ಲೀಸ್ ವೆಲ್ಕಮ್, ಕಿರಿಕ್ ಮಾಡೋದಕ್ಕೆ ಬರ್ತಾ ಇದಾರೆ ಕಿರಿಕ್ ಕಲಾಕಾರ್ಸ್ ಆನ್ ಸ್ಟೇಜ್. ಏನಣ್ಣ ಒಳ್ಳೆ ವಿಮ್ ಅಂತ ಪಾತ್ರ ತಿಕ್ಕೋ ಸೋಪ್ ಹೆಸರು ಹೇಳ್ತಿದ್ಯಾ? ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸೂಪರ್ ಆಗಿಲ್ವಾ? ಸೂಪರ್. ನಿನ್ ತಲೆ, ದಿಸ್ ಇಸ್ ಟೂ ಮಚ್ ಬ್ರೋ. ಏ, ಟೂ ಮಚ್ ಅಂತ ತಕ್ಷಣ ನೆನಪಾಯ್ತು, ನಮ್ ಮನೆ ಓನರ್ದು ಟೂ ಮಚ್ ಆಯ್ತು ಕಣ. ಯಾಕಣ್ಣ, ಏನಾಯ್ತು? ಅಲ್ಲ, ನಾನು ಇಲ್ದೋರೋ ಟೈಮ್ ನೋಡ್ಕೊಂಡೆ ಬಂದು ಬಾಡಿಗೆ ಕಲೆಕ್ಟ್ ಮಾಡ್ತಾವ್ನೆ. ಒಳಗಡೆ ಮನುಷ್ಯರಾರು ಇಲ್ವೋ? ಇದ್ರು ಕಿವಿಲೇನಾರ ಹತ್ತಿ ಇಟ್ಕೊಂಡಿದ್ರು? ಇವ್ರಿಗೆ ಹಿಂಗೆ ಹೇಳಿದ್ರೆ ಅರ್ಥ ಆಗಲ್ಲ, ನನ್ನ ಸ್ಟೈಲಲ್ಲೇ ಹೇಳ್ಬೇಕು. ಅಣ್ಣ ಯಾರೋ ಬಾಗು ಬರ್ತಿದ್ದಾರೆ, ನಾನು ನೋಡ್ತೀನಿ. ನೀನು ಊಟದ ಕೆರೆ ರೆಡಿ ಮಾಡೆ, ಅವನು ಯಾರೋ ಬೇಕಪ್ಪ, ನಾನು ನೋಡ್ತೀನಿ. ಯಾರೋ ಹೊಟ್ಟೆಗೆ ಅನ್ನ ತಿಂತೀಯೋ ಮಣ್ತಿಂತೀಯೋ? ಏನ್ ತಿಂತೀಯ? ನಾನು ಅದನ್ನೇ ತಿಂತೀನಿ. ಡೋರ್ನೇ ಆತರ ಬಾರಿಸ್ತಾ ಇದೆಯಲ್ಲ, ನೀನೇ ಡೋಲ್ ಬಾರಿಸೋನೇನೋ? ಅಲ್ಲ, ನೀನ್ ಹೆಣ ಹೊರೋನು. ಅಲ್ರಿ, ಅವಾಗ್ಲಿಂದ ಬೆಲ್ ಬಾರಿಸ್ತಿದ್ದೀನಿ ತಾನೆ, ಡೋರ್ ಓಪನ್ ಮಾಡೋದಲ್ವಾ, ನಾ ಹೋಗ್ತೀನಿ ಅಷ್ಟೇ. ಸಾರಿ ಸರ್, ಸಾರಿ ಸರ್, ಸರ್ ಸರ್, ನಮ್ಮ ಮನೆ ಕಾಲಿಂಗ್ ಬೆಲ್ ಕೆಟ್ಟೋಗಿದೆ. ಯಾರು ಸರ್ ನೀವು? ನಾನ್ ಕಾಲಿಂಗ್ ಬೆಲ್ ರಿಪೇರಿ ಮಾಡೋನು. ನನ್ನ ಮಗನೇ, ಅದು ಕೆಟ್ಟೋಗಿರೋದ್ ಕೆಲ್ವೇನೋ ನೀನ್ ಕರ್ಸಿರೋದು? ಹೌದಲ್ವಾ ಸರ್, ಸಾರಿ ಮರ್ತು ಬಿಟ್ಟಿದ್ದೆ. ಏನ್ ಹುಡುಕ್ತಾ ಇದೆ? ನಿಮ್ ಗಂಟೆ ಎಲ್ಲಿ ಅಂತ ಅಂದ್ರೆ, ನಿಮ್ ಮನೆ ಗಂಟೆ ಸಾರ್, ಕಾಲಿಂಗ್ ಬೆಲ್ ಎಲ್ಲಿ ಅಂತ ಹುಡುಕ್ತಾ ಇದ್ದೀನಿ. ಕಾಲಿಂಗ್ ಬೆಲ್ ಇಲ್ಲ ಕಣ, ಇರೋದು ಇಲ್ಲಿ. ವಾ, ಮೇಲ್ ಹೋಗ್ಬಿಟ್ಟಿದೆ. ಓಕೆ ಸರ್, ಥ್ಯಾಂಕ್ ಯು. ನನ್ನ ಮಗ ಸಾರ್, ನಿಮ್ ಮನೇಲಿ ಎಷ್ಟು ಜನ ಇರೋದು? ನಾನು ನನ್ನ ತಂಗಿ. ಯಾಕೆ ತಂಗಿನಾ? ಪುಟ ಕ್ಯಾರಿ ರೆಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಪುಟ. ಏನಿದು ಸಾಂಗು? ಅದು ಮೊಬೈಲ್ ರಿಂಗ್ ಟೋನ್ ಸರ್. ಏಯ್, ನೀನ್ಯಾಕೆ ನಾಚ್ಕೋತಾ ಇದೀಯಾ? ಕಳ್ಳನ ಮಗ, ಕರೆಕ್ಟ್ ಟೈಮ್ಗೆ ಮಿಸ್ ಕಾಲ್ ಮಾಡಿದಾನೆ. ಬೇಗ ರೆಡಿ ಮಾಡೋ, ನಂಗೆ ಆಫೀಸ್ಗೆ ಟೈಮ್ ಆಯ್ತು. ನೀವ್ಯಾಕೆ ಸರ್ ಇಷ್ಟು ಹೆದರ್ತೀರಾ? ಎದ್ರಾದ ಭಯ ಆದ್ರೆ ನಮ್ಮ ಮನ್ಸು ಗೊತ್ತೇ ಇಲ್ಲ. ಪುಟ, ಇವನೇನಾರ ಜಾಸ್ತಿ ಆಡಿದ್ರೆ ಗೊತ್ತಲ್ಲ.
ಸಿಕ್ಕಾಪಟ್ಟೆ ಕೊಬ್ಬು ನನ್ನ ಮಗನಿಗೆ. ನಿಮ್ಮಣ್ಣಿಗೆ ಕೊಬ್ಬು ಅಂದೆ. ರಿಪೇರಿ ಮಾಡಲ್ವಾ? ರಿಪೇರಿ ಮಾಡಲ್ಲ, ಎಲ್ಲ ಹಾಳು ಮಾಡ್ತೀನಿ. ಅಂದ್ರೆ ನಿಮ್ಮ ಹೆಸರೇನು ಅಂದೆ? ವಿಮಲ. ಮಲ ವಿಮಲ. ವಿಮಲ, ನಿಮ್ಮ ಹೆಸರು ನೀವು ಒಂಥರ ಸ್ವೀಟ್ ಆಗಿ ಸಖತ್ ಆಗಿದ್ದೀರಾ. ನಿಮ್ಮ ಹೆಸರೇನು? ನನ್ನ ಹೆಸರು ರಾಜ್ ಅಂತ ಮೇಡಮ್. ನಿಂತ್ಕೊಂಡ್ ಡೈಲಾಗ್ ಹೇಳಕ್ ಕಷ್ಟ ಆಗ್ತಿದೆ, ಕೂತ್ಕೊಂಡ್ ಮಾತಾಡೋಣ. ನಿಮ್ಮಣ್ಣ ಸಾಯಂಕಾಲ ಬಂದು ರಿಪೇರಿ ಚೆನ್ನಾಗಾಗಿದೆ ಅಂತಾನ ಅಂತಾನೆ? ಅದನ್ನ ಮತ್ತೆ ನೀ ಹಾಳು ಮಾಡ್ತೀಯಾ? ಖಂಡಿತ ಹಾಳು ಮಾಡ್ತೀನಿ. ಅವಾಗ ನಿಮ್ಮಣ್ಣ ಮತ್ತೆ ಸಾಯಂಕಾಲ ನನಗೆ ಫೋನ್ ಮಾಡ್ತಾನ? ಮಾಡ್ತಾನೆ. ಆಗ ನಾನು ರಿಪೇರಿ ಮಾಡೋ ನೆಪದಲ್ಲಿ ನಿನ್ನ ಬಂದು ನೋಡ್ತೀನಿ. ಅಂದ್ರೆ ನೀ ಬರ್ತೀಯ ರಿಪೇರಿ ಮಾಡ್ತೀಯ ನಾ ಹಾಳು ಮಾಡ್ತೀನಿ, ನೀ ಬರ್ತೀಯ ರಿಪೇರಿ ಮಾಡ್ತೀಯ ನಾ ಹಾಳು ಮಾಡ್ತೀನಿ. ಏನ್ ತಲೆನೋ ನಿಂದು, ತಲೆನ ಇದು ಆಲೆ ಮನೆ ಒಲೆ. ಟೈಮ್ ಆಯ್ತು. ಬಾಯ್ 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 ಬಾಯ್. ನಿಧಾನ. ಬಾಯ್ ಅಣ್ಣ. ಬಾಯ್. ಗುಡ್ ನೈಟ್. ಗುಡ್ ನೈಟ್. ಟೇಕ್ ಕೇರ್. ಥ್ಯಾಂಕ್ ಯು ಪುಟ್ಟ, ಹೋಗಿ ಬರ್ತೀನಿ ಕಣ. ಓಕೆ ಅಣ್ಣ. ಅಣ್ಣ ಅದು ಹೇಳಿದ್ದೆ ಮತ್ತೆ, ನೆನ್ನೆ ಕಾಲಿಂಗ್ ಬಿಲ್ ಸರಿ ಇತ್ತು, ಇವತ್ತು ಮತ್ತೆ ಹಾಳಾಗಿದೆ. ಆಗ್ಲಿಕ್ಕೆ ಇಟ್ಟಾಯ್ತಾ? ಆಯ್ತು ಸರಿ. ನಿಮ್ದು ಹೆಂಗೆ ಗೊತ್ತಾಯ್ತು? ಅದು ಅದು ಬೆಳಗ್ಗೆ ರಂಗೋಲಿ ಹಾಕೊಂಡು ವಾಪಸ್ ಬರುವಾಗ ಕಾಲಿಂಗ್ ಬೆಲ್ ಸೌಂಡ್ ಕೇಳೋಣ ಅನಿಸ್ತು, ಒತ್ತದೆ ಸೌಂಡೇ ಬರ್ಲಿಲ್ಲ. ಆ ಕೋಟ್ ನನ್ನ ಮಗನ್ ನೋಡ್ದಾಗ್ಲೇ ಗೊತ್ತಿತ್ತು ಅವನಿಗೆ ರೆಡಿ ಮಾಡಕ್ ಬರಲ್ಲ ಅಂತ. ಹೇ, ಅವನ್ ಚೆನ್ನಾಗಿ ಮಾಡಿ ಹೋಗಿದ್ದಾನೆ, ಅದೇನು ಕಾಯಿಲ್ ಪ್ರಾಬ್ಲಮ್ ಇರ್ಬೇಕು. ಸರಿ ಬಿಡು, ಆ ಓನರ್ ಹತ್ರ ನಂಬರ್ ತಗೊಂಡು ಮಾಡ್ತೀನಿ. ಅಲ್ಲ ನಾನೇ ಮಾಡ್ಲ? ಬೇಡ, ನಾನೇ ನಾನು ಅದನ್ನೆಲ್ಲ ಕಣ ಚಿನ್ನ ಕೇಳಿದ್ದು. ಇನ್ನೇನ್ ಬೇಕು ನನ್ ರಾಜ? ಫಸ್ಟ್ ಹೋಗಿ ಕಾಲಿಂಗ್ ಬೆಲ್ ರಿಪೇರಿ ಮಾಡು. ಚಿನ್ನ
ಕಾಲಿಂಗ್ ಬೆಲ್ ರಿಪೇರಿ ಆಮೇಲೆ ಮಾಡ್ತೀನಿ. ಈಗ ನನ್ನ ಹೃದಯದ ಬ್ಯಾಟ್ರಿ ಖಾಲಿ ಆಗಿದೆ. ಚಾರ್ಜ್ ಮಾಡ್ತೀಯಾ? ಅಯ್ಯೋ, ಚಾರ್ಜರ್ ಚಂದ್ರಣ್ಣ ತಗೊಂಡೋಗಿದ್ದಾರೆ. ಅಯ್ಯೋ, ಹೆಚ್ಚಿನ ಈಗ ಚಾರ್ಜ್ ಮಾಡ್ತೀಯಾ ಅಂತ ಕೇಳಿದ್ದು. ಈ ಹುಡುಗರಿಗೆ ಬುಟ್ಟಿ ಬೀಳೋವರೆಗೂ ಮಾತ್ರ ಬಿಲ್ಡಪ್ಪು, ಆಮೇಲೆ ಏನಿದ್ರು ಬಿಗಿದಪ್ಪು. ಚೆನ್ನಾ, ನಾನು ಆ ಥರ ಅಲ್ಲ, ನಾ ತುಂಬಾ ಡೀಸೆಂಟ್ ರೀ. ಶೀ, ಅಂದ್ರೆ ಈ ಸೈಲೆಂಟ್ ಅಂತಾರಲ್ಲ, ಡೀಸೆಂಟ್. ನಾ ತುಂಬಾ ಡೀಸೆಂಟ್ ಲವರ್ ಗೊತ್ತಾ? ಛೇ ರಾಜ್, ಈ ಒಂದ್ ತಿಂಗಳಲ್ಲಿ ನೀ ನಮ್ಮ ಮನೆಗೆ 15 ದಿನ ಬಂದಿದ್ಯಾ. ಆದ್ರೆ ಏನ್ ಪ್ರಯೋಜನ? 15 ದಿನದಲ್ಲಿ ನಮ್ ಲವ್ ಎಲ್ಲಿ ಶುರುವಾಗಿತ್ತು ಅಲ್ಲೇ ಸ್ಟ್ರಕ್ ಆಗಿದೆ. ಅಯ್ಯೋ, ನಮ್ಮ ಅಣ್ಣ ಬಂದ. ಯಾರು? ನಮ್ಮ ಅಣ್ಣ ಬಂದ. ನಿಮ್ಮ ಅಣ್ಣನ? ಹೋಗ್ ಬಾಗಿಲು ತೆಗಿ. ನಮ್ಮ ಅಣ್ಣ ಬಂದ. ಹೋಗ್ ಬಾಗಿಲು ತೆಗಿಯಮ್ಮ ನೀನು. ಹಾಯ್ ಬ್ರೋ. ಯಾಕಮ್ಮ ಡೋರ್ ತೆಗೆಯಕ್ಕೆ ಇಷ್ಟ ಲೇಟು? ನಮಸ್ತೆ ಸರ್. ಅಯ್ಯಪ್ಪ ನಮಸ್ಕಾರ. ಯಾರು ನೀನು? ನಾನ್ ಸರ್, ಬೆಲ್ ರಿಪೇರಿ ಮಾಡೋನು. ಇಲ್ಲೇನು ಮಾಡ್ತಿದ್ಯಾ? ಬೆಲ್ ರಿಪೇರಿ ಮಾಡ್ತಿದ್ದೆ ಸರ್. ನಾನು ಇವಾಗ ತಾನೇ ಬೆಲ್ ಅಮ್ಕಿದ್ದೀನಿ. ಟಿಂಗ್ ಟಾಂಗ್ ಟಿಂಗ್ ಟಾಂಗ್ ಟಿಂಗ್ ಟಾಂಗ್ ಅಂತ ಸೌಂಡ್ ಬಂದಿದೆ. ನಾ ಈಗ ತಾನೇ ರಿಪೇರಿ ಮಾಡಿದೆ ಸರ್. ನಾನೇನು ಕಾಲ ಮಾಡಿಲ್ವಲ್ಲ ಸರ್. 2 ದಿನಕ್ಕೊಮ್ಮೆ ಕೆಡುತ್ತೆ ಅಂತ ಗ್ಯಾರಂಟಿ ಇತ್ತಲ್ವಾ, ಅದಕ್ಕೆ ಬಂದು ರಿಪೇರಿ ಮಾಡ್ತಿದ್ದೀನಿ. 2 ದಿನಕ್ಕೊಮ್ಮೆ ಹೆಂಗೆ ಕೆಡುತ್ತೆ? ನಂದೇ ಅಲ್ವಾ ಸರ್ ಪ್ಲಾನಿಂಗ್. ಅಯ್ಯೋ, ನಾನು ಸರ್ ಯಾಕೋ ಸಿಂಕ್ ಆಗ್ತಿಲ್ವಲ್ಲ. ಬಾಸ್! ತಾವ್ ಇಲ್ಲಿದ್ದೀರೋ? ಯೋ, ಅವನ್ ಇಲ್ಲೇ, ಅವನೇ. ನೀನ್ ಯಾರು ಹೇಳೋ? ಈ ಮುಟ್ಟಾಳನ್ ಕೆಲ್ಸ ಕೊಟ್ಟಿರೋ ದೊಡ್ಡ ಮುಟ್ಟಾಳ, ಕಾಲಿಂಗ್ ಬೆಲ್ ವರ್ಕ್ಶಾಪ್ ಓನರ್. ಓನರ ಸರ್? ನಿಮ್ ಬಿಲ್ ಎಲ್ಲ ಕಟ್ಟಿದಿಲ್ಲ ಸರ್. ಬಿಲ್ ಅಲ್ಲ ಸ್ವಾಮಿ, ಬೆಳಿಗ್ಗೆಯಿಂದ 100 ಕಂಪ್ಲೇಂಟ್ ಬಂದಿವೆ ಕಾಲಿಂಗ್ ಬೆಲ್ ರಿಪೇರಿ ಮಾಡ್ಕೊಡಿ ಅಂತ. ಈ ನನ್ನ ಮಗ ನೋಡಿದ್ರೆ ಹಗಲೆಲ್ಲ ನಿಮ್ಮನ್ನೇ ರಿಪೇರಿ ಮಾಡ್ತಿರ್ತಾನೆ, ಅದೇನು ರಿಪೇರಿ ಮಾಡ್ತಾನೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಗೊತ್ತಾಯ್ತು, ರಿಪೇರಿ ಮಾಡಿದ್ ಸಾಕು. ಬಾ ಸರ್, ಒಂದ್ 1/2 ಗಂಟೆ ಸರ್, ನನ್ ಲೈಫ್ ಸೆಟ್ಲ್ ಆಗ್ತಿದೆ, ನಾ ಬರ್ತೀನಿ, ನೀವು ಹೋಗಿ ಸರ್. 1/2 ಗಂಟೆ ಯಾಕೆ? ಟೇಕ್ ಯುವರ್ ಓನ್ ಟೈಮ್. ಯಾಕೆ ಸರ್? ನಿಮ್ ಕೆಲ್ಸದಿಂದ ಡಿಸ್ಮಿಸ್ ಮಾಡ್ತಿದ್ದೀನಿ ಸರ್. ಪ್ಲೀಸ್, ನಿಮ್ ಕಾಲ್ ಇಟ್ಕೋತೀನಿ ಸರ್. ಈ ಕಾಲ್ ಇಟ್ಕೊಂತಾರೆ? ನಿಮ್ 2 ಕಾಲ್ ಸರ್ ಇಟ್ಕೋತೀನಿ. ಪ್ಲೀಸ್, ನೀವ್ ಕೆಲ್ಸ ಕೊಡ್ಲಿಲ್ಲ ಅಂದ್ರೆ ಅವ್ರ ನಂಗ್ ಹುಡುಗಿನೇ ಕೊಡಲ್ಲ ಸರ್. ಮಿಸ್ಟರ್ ರಾಜು ಸರ್, ಕಾಲ್ ಇಡಬೇಕಿರೋದ್ ಅವ್ರದಲ್ಲ, ಇಲ್ಲಿ. ಯಾಕೆ ಸರ್? ನನ್ ತಂಗಿ ಯಾರು ಇಷ್ಟಪಟ್ರು ನಾನು ಯಾವತ್ತೂ ಬೇಡ ಅಂದಿಲ್ಲ. ಅವ್ನು ಡಿಸ್ಮಿಸ್ ಮಾಡಿದ್ರೇನು? ನಾನ್ ಕಂಪ್ನಿಲಿ ನಿನ್ ಕೆಲ್ಸ. ರಿಯಲಿ ಬಾವಾ? ಬಾವಾ, ಇರ್ಲಿ ಇರ್ಲಿ. ಥ್ಯಾಂಕ್ ಯು ಬಾವಾ, ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು, ಐ ಲವ್ ಯು. ಸಾರಿ ಬಾವಾ. ಲೇ ಮಾಜಿ ಬಾಸ್, ಡಬ್ಬ ನನ್ ಮಗನೇ, ಕಚಡ ನನ್ ಮಗನೇ, ಬೇವರ್ಸಿ ನನ್ ಮಗನೇ, ಮೂಲೆಯಲ್ಲಿ ಸಣ್ಣ ಅಂಗಡಿ, ಕಡ್ಡಿ ರಿಪೇರಿ, ಬೆಲ್ ರಿಪೇರಿ ಇಟ್ಕೊಳ್ಳೋದಲ್ಲ ಕಣ. ನಮ್ ಬಾವನ್ ತರ ದೊಡ್ಡ ದೊಡ್ಡದಾಗಿ ಯೋಚನೆ ಮಾಡ್ಬೇಕು. ನಮ್ ಬಾವನ್ ಕಂಪ್ನಿ ಅಂದ್ರೆ ನಂದೇ ಕಂಪ್ನಿ ಇದ್ದಂಗೆ. ಇನ್ಮೇಲೆ ನಿಂಗೆ ಏನಾರ ಸಹಾಯ ಬೇಕಂದ್ರೆ ಬಾರ ಇಲ್ಲಿ, ಬಾ ಇಲ್ಲಿ, ನಾನು ಕೇಳಾಯ್ತಾ? ಈಗ ಹೋಗೋ, ಹೋಗಲಿ, ಬಾ ಇಲ್ಲಿ ಬಾವಾ. ನಮ್ ಕಂಪ್ನಿ ಹೆಸರು ಏನ್ ಬಾವಾ? PTMC. PTMC ಅಂದ್ರೆ ಈ BMTC ತರ ದೊಡ್ಡ ದೊಡ್ಡದಾಗಿರುತ್ತಲ್ವಾ? ಸಿಕ್ಕಾಪಟ್ಟೆ ದೊಡ್ಡದು, ಏರ್ ಏರದೆಲ್ಲ 4 ಅಯ್ಯೋ ಅಯ್ಯೋ ಅಯ್ಯಯ್ಯೋ. ಲೇ ಮೂಲೆಲ್ ಅಂಗಡಿ ಇಟ್ಕೊಳ್ಳೋದಲ್ಲ ಕಣೋ, ನಮ್ ಬೌನ್ ತರ ಏರಿಯಾ ತುಂಬಾನು ಬ್ರಾಂಚ್ ಇಟ್ಕೋಬೇಕು. ಬಾವಾ, ನಮ್ ಕಂಪ್ನಿಲಿ ನನ್ನ ಪೋಸ್ಟ್, ನನ್ ಡಿಸಿಗ್ನೇಷನ್, ನನ್ ಲೆವೆಲ್, ನನ್ ವರ್ಕ್ ಏನಂತ ನಾಯಿಗೆ ಬೊಗಳಿ ಬಾವಾ. ಅದಕ್ಕಿಂತ ಮುಂಚೆ ಒಂದ್ ಡ್ರೆಸ್ ಕೊಡಿದೆ, ತಗೋ ಹಾಕು. ಥ್ಯಾಂಕ್ ಯು ಬಾವಾ, ಥ್ಯಾಂಕ್ ಯು ಸೋ ಮಚ್. ಆ ಬಾ, ಹೇಳಿ ಬಾವಾ. ಇನ್ಮೇಲೆ ಹೆಬ್ಬಾಳ್ದಿಂದ ಉತ್ತರಳಿವರಿಗೆ ನೀನೇ ಉತ್ತರಾಧಿಕಾರಿ. ನಮ್ ಬಾವ ನನಗೆ ಪಟ್ಟಾಭಿಷೇಕ ಮಾಡಾಯ್ತು, ಇನ್ಮೇಲೆ ಇರೋಬ್ಬರ ಏರಿಯಾಗಳೆಲ್ಲ ನಂದೇ. ಇದೇ ನಾ ಮಾಟ, ನಾ ಮಾಟೆ ಶಾಸನ. ಅಯ್ಯೋ, ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ ಬಾವ. ನನ್ ವರ್ಕ್ ಏನಂತ ಮೊದ್ಲು ಹೇಳಿ. ಇಟ್ಸ್ ವೆರಿ 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 ಸಿಂಪಲ್. ಇವಾಗ ನಿಂಗೆ ಎಷ್ಟು ಏರಿಯಾಸ್ ಕೊಟ್ಟಿದ್ದೀನಿ? ಯಾ ಡಿಸ್ಕೆ ಉದ್ದಕ್ಕೊ ಡಿಸ್ಕೆ, ಮಾರ್ನಿಂಗ್ ಅಂಡ್ ಈವ್ನಿಂಗ್ ಡಿಸ್ಕೆ, ಟಾಯ್ಲೆಟ್ ಕ್ಲೀನ್ ಮಾಡ್ಕೊಂಬಿಡು ಡಿಸ್ಕೆ. ಕೇಳ್ದೇನ ಮತ್ PTMC ಅಂದ್ರಿ? ಪಬ್ಲಿಕ್ ಟಾಯ್ಲೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಇವಾಗ ನನ್ನ ಇನ್ನರ್ ಫೀಲಿಂಗ್ ಏನ್ ಗೊತ್ತಾ? ಏನು? ಜೈ ಮಹಿಷ್ಮತಿ, ಇದೇ ನಾ ಮಾಟ, ನಾ ಮಾಟೆ ಶಾಸನ. ಜೈ, ಅನುಭವಿಸು ಅನುಭವಿಸು. ಸರ್ ಬಾಸ್ ಬಿಟ್ಟು ಬೈ ಬಾಸ್, ಪ್ಲೀಸ್. ಏ ಬಾಬೇತ, ಅಷ್ಟೊಂದ ಯಾಕೋ ಫೀಲ್ ಐತಿ, ಇನ್ನೊಂದಷ್ಟು ಏರಿಸ್ ಕೊಡ್ತೀನಿ ಬಾರೋ.
ಡೈನಂಗಿಲ್ ಮೇಡ ಅಲ್ಲ ಸರ್, ಅವರು ಓನರ್. ಯಾವ ತರ ರೆಡಿಯಾಗಿ ಹೋಗ್ತದೆ ನೋಡೋಣ. ಕಲೆ ಆಗಲ್ವೇನು ಬಿಡಪ್ಪ ಸೇಯ, ಇದ್ರ ಬಗ್ಗೆ ನಾವೇನ್ ಮಾತಾಡೋದು? ಚೆಚ್ಚಿಸ್ತೆ ಕೇಳ ವಾಸ್ತೆ ದೂರ ನಿಂತ್ಕೋ. ಹೆಂಗನಸ್ತು ಸರ್ ಇವ್ರದು? ಮಂಜುನಾಥ್ ಸರ್, ನೀನು ಮತ್ತು ನಮ್ಮ ಸಾಗರದ ಸುಂದರಿ ರಾಘವೇಂದ್ರ, ನಿಮ್ಮಿಬ್ಬರ ಕಾಂಬಿನೇಷನ್ ತುಂಬಾ ಅದ್ಭುತವಾಗಿತ್ತು. ನಿಮ್ಮ ಹಾಡುಗಳಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಓಕೆ, ಆಸ್ ಇಟ್ ಈಸ್ ಸಣ್ಣ ಕ್ಯಾರೆಕ್ಟರ್ ಆದ್ರೆ ಅವ್ನು ಯಾವಾಗ ಬಂದ್ರು ತುಂಬಾ ಚೆನ್ನಾಗಿ ಮಾಡ್ತಾನೆ. ಒಂದು ಎರಡು ಡೈಲಾಗ್ ಕೊಟ್ಟು ತುಂಬಾ ಚೆನ್ನಾಗಿ ಮಾಡ್ತಾನೆ. ಥ್ಯಾಂಕ್ ಯು ಸರ್. ಇನ್ನು ಬೇಕು ಅಂತ ನನಗೆ ಅನ್ನಿಸ್ತು. ಓಕೆ ಮಂಜುನಾಥ್. ಎಸ್ ಸರ್. ಮೇಡಮ್ ಹೇಳಿ, ನಿಮ್ಗೆ ಹಿಡಿಸ್ತಾ? ಯಾವುದೇ ಕೆಲಸವಾಗಿರಲಿ ಅದು ಕೀಳು ಇದು ಮೇಲು ಅನ್ನೋದಿಲ್ಲ. ಎಲ್ಲರೂ ಮನುಷ್ಯರು ಸಮಾನರೇ. ಅವರು ಮಾಡ್ತಿರೋದು ಕೆಲಸವೇ, ನಾವು ಮಾಡ್ತಿರೋದು ಕೆಲಸವೇ. ಕಾಯಕವೇ ಕೈಲಾಸ ಅಂತ ತಿಳಿದು ನಾವು ಬದುಕಬೇಕು ಅನ್ನೋದನ್ನು ತುಂಬ ಮುದ್ದಾಗಿ ಚೊಕ್ಕದಾಗಿ ಈ ಸ್ಕಿಟ್ಟಲ್ಲಿ ತೋರಿಸಿದ್ದೀರ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮ್ಯಾಮ್. ಗೊತ್ತಾಗಲ್ಲ ಮಂಜು, ತುಂಬ ಚೆನ್ನಾಗಿತ್ತಪ್ಪ. ಆ್ಯಂಡ್ ಫಸ್ಟ್ ಆಫ್ ಆಲ್ ರಾಘವೇಂದ್ರ ಸರ್, ಫ್ಯಾಂಟಾಸ್ಟಿಕ್ ಬಾಡಿ ಲ್ಯಾಂಗ್ವೇಜು ಎಲ್ಲ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಆ್ಯಂಡ್ ಇವನ್ ಮಂಜುನಾಥ್ ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತು, ಫ್ಯಾಂಟಾಸ್ಟಿಕ್. ನಿಮ್ಮ ಈಜು, ಆಮೇಲೆ ಆ ಸ್ಪೇಸ್ನ ಯೂಸ್ ಮಾಡಿಕೊಂಡಿರೋ ರೀತಿ ಎಲ್ಲ ತುಂಬ ಚೆನ್ನಾಗಿತ್ತು. ಆಲ್ ದಿ ಬೆಸ್ಟ್ ಕೀಪ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಬಟ್ ಸರ್, ನಿಜ ಹೇಳಿ ಸರ್, ನಿಮಗೆ ನೋಡಿದ ತಕ್ಷಣ ಅದು ಹುಡುಗ ಅಂತ ಗೊತ್ತಾಯ್ತಾ ಸರ್? ಇಲ್ಲ, ಗೊತ್ತಾಗಿಲ್ಲ ಫಸ್ಟ್. ಆಮೇಲೆ ಸ್ವಲ್ಪ ಸ್ವಲ್ಪ ಡೈಜೆಸ್ಟ್ ಆಯಿತು. ಬಟ್ ನಿಜವಲ್ಲ ರಾಘವೇಂದ್ರ ಸರ್, ನಿನಗೆ ಎಲ್ಲ ಒಳ್ಳೆ ಉಜ್ವಲವಾದ ಭವಿಷ್ಯ ಇದೆ. ಸಲ ಯೋಚನೆ ಮಾಡು, ಯಾಕಂದ್ರೆ ಒಂದ್ಸಲಿ ಬದಲಾದ್ಮೇಲೆ ತಿರ್ಗಾ ವಾಪಸ್ ಬರೋಕ್ಕಾಗಲ್ಲ. ಭಾಳ ಒಳ್ಳೆ ನಿರ್ಧಾರ ತಗೋ ಜೀವನದಲ್ಲಿ. ಮತ್ತು ನಿಜವಲ್ಲ ಅಂಥ ಮಹಾನ್ಭಾವ್ರ ಮುಂದೆ ನೀನು ಪರ್ಫಾರ್ಮ್ ಮಾಡಿದ್ಯಾ, ಆ್ಯಂಡ್ ನಿನಗೆ ಇಂಥ ಮಹಾನ್ಭಾವ್ರ ಮುಂದೆ ಒಳ್ಳೆ ಕೆಲಸ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ಸ್. ಸೊ ಇದನ್ನು ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀವಿ. ಸೊ ದಯವಿಟ್ಟು ನಿಮ್ಮ ನಿಮ್ಮ ಬೆಲ್ಗಳನ್ನ ಸರಿ ಮಾಡ್ಕೊಂಡು ಹೋಗಿ. ಇವತ್ತು ನಮ್ಮ ಜೊತೆ ನಮ್ಮೆಲ್ಲರ ಪ್ರೀತಿಯ ರವಿಶಂಕರ್ ಸರ್ ಇದ್ದಾರೆ. ಸರ್, ನಿಮ್ಮ ಡೈಲಾಗು ಒಂದು ವೇದವಾಕ್ಯ ಸರ್. ನಿಮ್ಮ ಡಬಲ್ ಸ್ಮ್ಯಾಶ್ಗೆ ನೀವೇ ಬೇಕು, ಆರ್ಕೆಸ್ಟ್ರಾಗೆ ನೀವೇ ಬೇಕು. ಗಲ್ಲು ಗಲ್ಲಿಲಿ, ಮೈಕ್ ಮೈಕಲ್ಲಿ, ಬಾಯಿ ಬಾಯಲ್ಲಿ ರವಿಶಂಕರ್ ಅವರ ಮಂತ್ರನೇ ಇದೆ ಸರ್, ಎಲ್ಲ ಕಡೆ ಇದೆ. ಸೊ ಇಷ್ಟೆಲ್ಲ ಪ್ರತಿಭೆ ಇರುವಂತಹ ನಿಮ್ಮ ಪಾದಗಳನ್ನ ನೋಡಿ ಅಡ್ಡ ಬೀಳ್ಬೇಕು ಅನಿಸ್ತಾರೆ ಸರ್. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್, ಪ್ಲೀಸ್ ಸರ್. ಮಜಾ ಬರ್ತದೆ ಸ್ಪೆಷಲು. ಸ್ಪೆಷಲ್ ಅಂದ್ರೆ ರವಿಶಂಕರ್ ಸರ್. ಸರ್, ನೀವು ಭರತನಾಟ್ಯ ಪ್ರವೀಣರು ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ಸೊ ನಮಗೋಸ್ಕರ ಒಂದು ಎರಡು ಎರಡು ಹೆಜ್ಜೆನ ಹಾಕ್ಬೇಕು ಅಂತ ಕೇಳ್ಕೊತೀವಿ ಸರ್. ಸರ್, ಕಣ್ಣಲ್ಲಿ ಹಿಂಗ ಅಂದ್ರು ಓಕೆ ಅಂದ್ರು. ಸೊ ಅದರ ಪ್ರಕಾರ ನಾನು ಓಕೆ ಅಂತ ತಿಳ್ಕೊಂಡಿದ್ದೀನಿ. ಸೂಪರ್. ರವಿಶಂಕರ್ ಅವರಿಗೆ ಇರೋಂತ ಟ್ಯಾಲೆಂಟ್ ಏನು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಡಬ್ಬಿಂಗ್ ಅಲ್ಲಿ ಆಗಿರ್ಬೋದು, ಇವಾಗ ಆಕ್ಟಿಂಗ್ ಅಲ್ಲಿ ಆಗಿರ್ಬೋದು, ಅವರ ಕದರ್ ಪವರ್ ಎಲ್ಲರೂ ನೋಡಿದ್ದಾರೆ. ಬಟ್ ಫುಲ್ ಫ್ಲೆಜ್ಡ್ ಡ್ಯಾನ್ಸರ್ ಆಗಿ ನಾವು ಯಾವಾಗ ನೋಡ್ಬೋದು ನಿಮ್ಮನ್ನ ಸ್ಕ್ರೀನ್ ಮೇಲೆ? ಡೈರೆಕ್ಟರ್ ಇದಾರೆ ಅಲ್ಲಿ. ಒಳ್ಳೆ ಸ್ಕ್ರಿಪ್ಟ್ ಸಿಗಿದ್ರೆ ನಮಗೆ ಡೇಟೇ ಕೊಡಲ್ಲ ಸರ್ ಅವರು. ಸರ್ ಸರ್, ಅದ್ಭುತವಾದ ಗಾಯಕರು. ಓಕೆ ಹಂಗಾರ ಅದು ಒಂದು ಹಾಗೆ ಹೋಗ್ಲಿ, ಏನಂತೀರಾ ಸರ್? ನಿಮ್ಮ ಫೇವರೇಟ್ ಸಾಂಗ್ ಯಾವ್ದಾನ ಎರಡೇ ಲೈನ್ ಹಂಗೆ ತುಣುಕು ಸರ್. ಸೂಪರ್ ಸೂಪರ್ ಸರ್, ಸೂಪರ್ ಸರ್.
ಸರ್, ಇಷ್ಟೆಲ್ಲ ಟ್ಯಾಲೆಂಟ್ ಇದ್ದಾಗಲೂ ಕೂಡ ನಿಮ್ಗೆಲ್ಲೋ ಒಂದ್ ಕಡೆ ಸ್ಕ್ರೀನ್ ಮೇಲೆ ಫುಲ್ ಫ್ಲೆಜ್ಡ್ ಆಗಿ ನೀವು ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತು. ನೀವೇ ಟೈಮ್ ತಗೊಂಡ್ರ ಅಥವಾ ಟೈಮ್ ಟೈಮಿಗೋಸ್ಕರ ಕಾಯ್ತಾ ಇತ್ತ? ಹೀಗೆ ಟೈಮ್ಗೋಸ್ಕರ ಇಲ್ಲ, ಅದಷ್ಟೇ. ಅದು ಇಟ್ ಟುಕ್ ಆಲ್ಮೋಸ್ಟ್ 25 ಇಯರ್ಸ್ ಬಿಕಾಸ್ ಫಾರ್ ಅ ಬ್ರೇಕ್ ಲೈಕ್ ಕೆಂಪೇಗೌಡ. ಕೆಂಪೇಗೌಡ ಪಿಕ್ಚರು, ಥ್ಯಾಂಕ್ ಯು ಕಿಚ್ಚ ಕಿಚ್ಚ ಸುದೀಪ್, ಬಿಕಾಸ್ ಇವತ್ತು ನಾನು ಇಲ್ಲಿದ್ದೀನಂದರೆ ಆ ಪಿಕ್ಚರೇ ಕಾರಣ, ಕೆಂಪೇಗೌಡ. ಸೊ ಬಟ್ ಆ ಜರ್ನಿ 25 ವರ್ಷ, ಆಲ್ಮೋಸ್ಟ್ 3,500 ಪಿಕ್ಚರ್ಗಳ ಮೇಲೆ ಡಬ್ಬಿಂಗ್ ಮಾಡಿದೆ, ತೆಲುಗು, ತಮಿಳ್, ನಮ್ಮ ಕನ್ನಡ. ಕರ್ನಾಟಕ ನನಗೆ ಬರೀ ಸ್ಥಾನ ಇಲ್ಲ, ದೇವಸ್ಥಾನ ಅದು. ನಿಜ, ಈಗ ನಾನು ಆಂಧ್ರ ಕಡೆ ಹೋದರೆ ಎಕ್ಕಡ ಅಂತಾರೆ, ತಮಿಳ್ನಾಡು ಕಡೆ ಹೋದರೆ ಎನ್ನಡ ಅಂತಾರೆ, ಬಟ್ ನಾನು ಅವ್ರಿಗೆಲ್ಲ ಹೇಳ್ಕೊಳ್ಳೋದು ಒಂದೇ, ನಾನು ತಿನ್ನೋದು ಅನ್ನಡ, ಮಾತಾಡೋದು ಕನ್ನಡ. ವಾ, ಚಪ್ಪಾಳೆ, ಜೋರಾಗಿ ಚಪ್ಪಾಳೆ. ನಾನೀಗ ಒಂದು ಮಂತ್ರ ಹಾಕ್ತಾ ಇದ್ರಿ, ಧಾಮ್ ಧೂಮ್ ರೀಮ್ ರೂಮ್ ಹುಳಿ. ಏನು ಇದು? ಈ ಹೆಣ್ಮಕ್ಳು ಇಷ್ಟಪಡೋ ತರ ವುಮನ್ ಡಾಮಿನೇಟೆಡ್ ಪ್ರಪಂಚ ಆದ್ರೆ ಹೇಗಿರುತ್ತೆ? ಕರೆಕ್ಟ್, ನನ್ನ ಮನಸ್ಸಲ್ಲಿ ಇರೋದೇ ಹೇಳ್ತಾ ಇದೀನಿ ನಾನು, ನಾನು ನೋಡ್ಲೇಬೇಕು ಅದನ್ನ. ಸೊ ಮನಸಾರೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ, ಪ್ಲೀಸ್ ವೆಲ್ಕಮ್ ಪಂಚ್ ಪಂಟರ್ಸ್ ಆನ್ ಸ್ಟೇಜ್. ನಾವೀಗ ಹೇಳಕ್ಕೆ ಹೊರಟಿರೋದು ಯಾವುದೋ ಅಂತ್ಯ ಕಂತೆಗಳ ಕಥೆಯಲ್ಲ. ಹೀಗೆ ಮಟ್ಟ ಮಟ್ಟ ಮಧ್ಯಾಹ್ನದಲ್ಲಿ ನಟ್ಟನರ ರಸ್ತೆಯಲ್ಲಿ ಒಂದು ಕೆಟ್ಟ ಹುಡುಗಿಯರ ಗುಂಪು ಅಮಾಯಕ ಹುಡುಗನೊಬ್ಬನ ಅನಾಮತ್ತಾಗಿ ಎತ್ತಾಕೊಂಡು ಹೋಗಿರುವ ಕ್ರೈಮ್ ಕಥೆಯೂ ಅಲ್ಲ. ಆಕಾಶದ ಹೆಣ್ಣು ದೇವತೆಗಳು, ಪಾತಾಳದ ಹೆಣ್ಣು ದೇವಗಳು, ಈ ಪ್ರಪಂಚದಲ್ಲಿರೋ ಎಲ್ಲಾ ಹೆಣ್ಣು ಮಕ್ಕಳು ತುಂಬಾ ಆಸೆ ಪಡ್ತಾ ಇರೋ ಒಂದು ಕನಸಿನ ಕತೆ. ಈ ಹಿಂದೆಂದು ನಡೆದಿಲ್ಲ, ಮುಂದೇನೂ ನಡೆಯೋದು ಇಲ್ಲ, ಇವತ್ ಮಾತ್ರ ಇಲ್ಲಿ ಮಜಾ ಭಾರತ ವೇದಿಕೆಯಲ್ಲಿ ನಡೀತಾ ಇದೆ, ನೋಡಿ ಎಂಜಾಯ್ ಮಾಡಿ. ಆದ್ರೆ ಇದನ್ನ ನಾಳೆ ನಿಮ್ಮ ಮೂರು ಕೇರಿಗಳಲ್ಲಿ ಹಿಂಗಾಗುತ್ತೆ ಅಂತ ಮಾತ್ರ ಕನ್ಸು ಕಾಣಬೇಡಿ. ಅಯ್ಯೋ, ಇಲ್ಲಿ ನೋಡ್ರಿ, ವಧುದಕ್ಷಿಣೆ ಕೊಟ್ಟಿಲ್ಲ ಅಂತ ಮಾವ ಅಳಿಯನ್ ಕೊಂದೇ ಬಿಡದ. ಛೇ 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 ಛೇ, ಎಂತ ಕಾಲ ಬಂತಪ್ಪ. ಅಪ್ರಾಪ್ತ ವಯಸ್ಸಿನ ಬಾಲಕನ ಮೇಲೆ ಕಾಲೇಜು ಯುವತಿಯರಿಂದ ಅತ್ಯಾಚಾರ. ಥೂ, ಆ ಹುಡುಗ ವಯಸ್ಸಿಗೆ ಬಂದ್ರ ಮೇಲೆ ಅವನ್ನ ಮದ್ವೆ ಆಗೋದಾದ್ರು ಯಾರಪ್ಪ? ಛೇ. ಮಮ್ಮಿ ಮಮ್ಮಿ, ನಾನು ಕಾಲೇಜ್ಗೆ ಹೋಗ್ಬಿಟ್ಟು ಬರ್ತೀನಿ. ಹೇಯ್, ಏನ ಇದು, ಹಳೆ ನಿಕ್ಕರ್ ಹಾಕೊಂಡ್ ಬಂದಿದ್ಯಾ? ಮಂಡಿ ಮುಚ್ಚ ಹೊಸ ನಿಕ್ಕರ್ ಹಾಕೊಂಬ ಅಂತ ಹೇಳಿರ್ಲ? ಮಮ್ಮಿ, ನಮ್ ಕಾಲೇಜಲ್ಲಿ ಮಂಡಿಯಿಂದ ಕೆಳಗಡೆ ಬಟ್ಟೆ ಹಾಕಂದ್ರೆ ಟೀಚರು ಮಂಡಿ ಕುಡಿತಾರೆ. ಅಯ್ಯೋ ಕರ್ಮ ಕರ್ಮ, ಈ ಕಾಲೇಜ್ ಓಕೆ, ಗಂಡು ಮಕ್ಕಳು ದೇಹದ ಮೇಲೆ ಶೀಲದ ಮೇಲೆ ಸ್ವಲ್ಪನು ಕಾಳಜಿ ಇಲ್ಲಪ್ಪ. ಸರಿ, ನೀನೇ ನೋಡು. ಬಾಯ್ ಮಮ್ಮಿ. ಹಾ, ಗಂಡಸರು ಪಕ್ಕನೆ ಕುತ್ಕೋ. ಜೋಪನ. ಅಯ್ಯಪ್ಪ ಶ್ರುತಿ ಮೇಡಮ್, ನೀವೇನೇ ಹೇಳಿ, ಈ ಗಂಡು ಮಕ್ಕಳನ್ನ ಮನೇಲಿ ಇಟ್ಕೊಳೋದು ಅಂದಿ, ಸಿರ್ಗಿಗೆ ಕೆಂಡ ಕಟ್ಕೊಳೋದು ಅಂದಿ, ಬಾಗಿದ್ ಬಾಳೆ ಕೊನೆನ ತೂಗಿದ್ರ ಆಗಿತ್ತೇನ ಆದಷ್ಟು ಬೇಗ ಕಟ್ ಮಾಡ್ಬೇಕಂತಿ. ಹಂಗೆ ನನ್ನ ಮಕ್ಕಳನ್ನ ಆದಷ್ಟು ಬೇಗ ಮದುವೆ ಮಾಡಿ ಅವ್ರವ್ರ ಹೆಂಡ್ರು ಮನೆಗೆ ಕಳ್ಸಿಬಿಟ್ರಿ, ನನ್ನ ತಲೆಯಲ್ಲಿರೋ ಭಾರ ಎಲ್ಲ ಇಳಿದಂಗೆ. ಅಯ್ಯೋ, ರೇಸ್ ಕೋರ್ಸಿಗೆ ಟೈಮ್ ಆಯ್ತು, ನಾನು ನೋಡ್ಬೇಕಪ್ಪ ಎಲ್ಲಿದೆ ನನ್ನ ಪರ್ಸು ಬ್ಯಾಗು. ಥೂ ಯಪ್ಪ, ಕೆಲ್ಸ ಕೆಲ್ಸ ಕೆಲ್ಸ.
ಪೋಲಿ ಹುಡುಗಿರು. ಲೇ ಈ ಪೋಲಿ ಹುಡುಗರ ಗಲಾಟೆ ಯಾಕೆ? ಬರ ಓಡೋಗ್ಬಿಡೋಣ. ನಿಂತ್ಕೊಳ. ಯಾಕೋ ಎದುರ್ಕತ್ಯಾ? ಬರ್ತಾ ಬರ್ತಾ ಈ ಪೋಲಿ ಹುಡುಗಿರ ಕಾಟ ಜಾಸ್ತಿ ಆಯ್ತು. ರೋಡೆ ನೀವು ರವ್ವಂದ ನಿಂತ್ಕೊಂಬರಿ. ಯಾಕೆ ಅಷ್ಟೊಂದ್ ಅರ್ಜೆಂಟ್? ನಾವು ಅಲ್ಲಿ ತನಕ ಬರ್ತೀವಿ. ಯಾಕಮ್ಮ ಬಲ್ ಬಲ್ ಮಾತಾಡಕ್ಕಿಲ್ವಾ? ಸರಿ ಇರಲ್ಲ ನೋಡು. ನಮ್ ಮೊದ್ಲು ಹೇಳ್ದತಾನೆ ಈ ರಸ್ತೆ ಸರಿ ಇಲ್ಲ, ಇಲ್ಲಿ ಬರೋದ್ ಬೇಡ ಅಂತ. ಈಗ ಅನ್ಬೋಸು ಈ ಪೋಲಿ ಹುಡ್ಗಿರ್ ಕಾಟ. ಏನ್ ಹರ್ಕೊಂತ ಇದ್ಯಾ? ನಾವು ಪೋಲಿ ಹುಡ್ಗಿರ ಬಿಡ್ರೆ ಅವ್ವ ಪೋಲಿಗಳ. ನಿಮ್ಗೆ ಯಾರಿಗೋ ಅಣ್ಣ ತಮ್ಮಂದ್ರಿ ಇಲ್ವಾ? ನೀವ್ ಯಾರು ಅಣ್ಣ ತಮ್ಮಂದ್ರ ಜೊತೆ ಹುಟ್ಟಿಲ್ವಾ? ಊರವ್ರು ಇರೋರೆಲ್ಲ ಬರೀ ಅಣ್ಣ ತಮ್ಮನೆ ಆಗ್ಬಿಟ್ರೆ ಭಾವ ಮಾವಾಗಿ ನಮ್ ಜೊತೆ ಗೋವಾಗ್ ಬರೋರು ಯಾರಪ್ಪ? ಅಷ್ಟ್ರಾಲ್ ಒಬ್ಬ ಹುಡ್ಗ ಆಗಿ ಹುಡ್ಗಿ ಮೇಲ್ ಕೈ ಮಾಡ್ತೀಯಾ? ಲೇ ಮಚ್ಚಿ ಎತ್ತಾಕೊಳೆ ಅಣ್ಣ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನಾಳೆ ನನ್ಗೆ ಹೆಣ್ಣಿನ ಕಡೆಯವ್ರು ನೋಡಕ್ ಬರ್ತಾ ಇದಾರೆ, ನನ್ ಮಾನ ಹಾಳು ಮಾಡ್ಬೇಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಹೌದು ಹೌದು, ಫಸ್ಟ್ ನನಗ್ ಬಿಡಿ, ಆಮೇಲೆ ಅವ್ನಿಗ್ ಬಿಟ್ಬಿಡಿ. ನಿಮ್ ಕಾರ್ ಮಚ್ಚೆ ಹೋಗ್ಲಿ ಬಿಟ್ಬಿಡ. ಮೊದ್ಲೇ ಈ ಪೊಲೀಸ್ ಕಾನೂನ್ ಎಲ್ಲ ಈ ಹುಡ್ಗರ್ ಪರಾರೆ. ಏ ಕಳಚ್ಕೊಡ್ರ ಅಲ್ಲಿಂದ. ಒಯ್ತಾರ ತಿರುಗ್ ನೋಡಕ್ ನಾನೇ ನಿನ್ ಹಳೆ ಡವ್ವ. ಮೇಡಮ್ 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 ಮೇಡಮ್. ಓ ಏನ್ರಿ ಮಾದೇವಮ್ಮ? ಬರೀ ಮಾದೇವಮ್ಮ ಅಲ್ಲ, ಮೀಡಿಯೇಟರ್ ಮಾದೇವಮ್ಮ. ಅದೇ ಮಾದೇವಮ್ಮ, ನಿಮ್ ಹುಡ್ಗಂಗೆ ಒಂದ್ ಒಳ್ಳೆ ಸಂಬಂಧ ಬೇಕು ಅಂತ ಹೇಳಿದ್ರಲ್ಲ, ಒಂದ್ ಒಳ್ಳೆ ಹುಡ್ಗಿನ್ ಕರ್ಕೊಂಡ್ ಬಂದಿದೀನಿ. ಇನ್ ಐದ್ ನಿಮಿಷದಲ್ಲಿ ರಾಹುಕಾಲ ಮುಗಿದ್ರೆ ಅವ್ಳು ಒಳಗ್ ಬಂದ್ಬಿಡ್ತಾರೆ. ಅಷ್ಟ ನಿಮ್ ಹುಡ್ಗಲ್ಲ ಚಕ 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 ಅಂತ ರೆಡಿ ಮಾಡ್ಬಿಡಿ. ನಮ್ ಹುಡ್ಗನೇನೋ ಚಕ 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 ಅಂತ ರೆಡಿ ಮಾಡ್ಬೋದು, ಆದ್ರೆ ನಾನ್ ರೆಡಿ ಆಗಿಲ್ವಲ್ಲ. ಅವ್ ನೋಡಕ್ ಬರ್ತೀರದು ನಿಮ್ಮನ್ನಲ್ಲ, ನಿಮ್ ಹುಡ್ಗನ್ನ. ಓ ನಿಮಿಷ ಲಕ್ಷ್ಮಿ. ಹಲೋ ಲಕ್ಷ್ಮೀಪತಿ. ಲಕ್ಷ್ಮೀಪತಿ, ಆ ಕೆಲ್ಸದವ್ರ ಜೊತೆ ಸೇರ್ಕೊಂಡು ಏನೋ ಮಾಡ್ತಾ ಇದ್ಯಾ? ರುಬ್ತಿದೀನಮ್ಮ ಅಕ್ಕಿನಮ್ಮ, ದೋಸೆಗೆ ಹುಳಿ ಹಾಕಿದ್ನಲ್ಲ ಅದನ್ನ ರುಬ್ತಾ ಇದ್ದೀನಿ. ಲೂ ನೀನ್ ಏನೇ ಮಾತಾಡೋದಾದ್ರೂ ಸಿಂಗಲ್ ಮೀನಿಂಗ್ ಅಲ್ಲಿ ಮಾತಾಡೋ, ಬೇಗ ಬೇಗ ಬಾ. ನಿನ್ನ ನೋಡಕ್ಕೆ ಹುಡುಗಿ ಕಡೆಯವ್ರು ಬರ್ತಾ ಇದ್ದಾರೆ. ರಾಹುಕಾಲ ಆಗ್ಲೇ ಮುಗೀತು, ನೀವ್ ಒಳಗಡೆ ಹೊರಗೆ ಬರ್ಲಿಲ್ಲ. ನಾವ್ ಸ್ವಲ್ಪ ಹಂಗೆ ಹೋದೋದಲ್ಲೇ ಸೆಟ್ಲ್ ಆಗ್ಬಿಡ್ತೀವಿ. ಬನ್ನಿ ಬನ್ನಿ ಒಳಗಡೆ ಬನ್ನಿ. ಅಯ್ಯೋರೇ ಹುಡುಗನಮ್ಮ ನಮಸ್ತೆ. ಬನ್ನಿ ಕುತ್ಕ ಬನ್ನಿ ಕುತ್ಕ ಬನ್ನಿ ಬನ್ನಿ ಕುತ್ಕೊಳ್ಳಿ. ಅಲ್ಲ ಎಕ್ಸ್ಕ್ಯೂಸ್ ಮೀ, ಅದು ಮನೆ ಯಜಮಾನಿಗೆ, ನೀವ್ ಆ ಕಡೆ. ಹುಡ್ಗ ಏನ್ ಮಾಡ್ತಾವನೆ? ರುಬ್ತಾವನೆ. ಅಂದ್ರೆ ದೋಸೆ ಹಿಟ್ ರುಬ್ತಾ ಇದ್ದಾನೆ ಅಂತ. ಹುಡ್ಗನ್ ಕರ್ಸ್ಬಿಡೋಣ. ಲಕ್ಷ್ಮಿ. ಲೋ ಲಕ್ಷ್ಮಿ, ಹುಡ್ಗಿ ಕಡೆ ಬಂದಾಯ್ತು, ಬಾರು. ಬಂದೆ ಮಾ. ಏನು ಅದು ಮೂತಿಗೆಲ್ಲ ಮಿತ್ಕೊಂಡಿದ್ದೆ, ಹೋಗಿ ತೊಳ್ಕೊಂಡು. ಸರಿ ಸರಿ ಸರ್. ನಮ್ ಮಗ ಹಂಗೆ ಮನೆ ಕೆಲ್ಸ ಅಂದ್ರೆ ಕೆಲ್ಸದೊಂದ್ ಬಿಟ್ಟು ಮತ್ತೆಲ್ಲ ಮರ್ತು ಬಿಡ್ತಾರೆ. ಅಂದ್ರೆ ಒಟ್ಟು ಸೇರ್ ಮಾಡಕ್ಕೆ ಕೆಲ್ಸ. ಈಗಿನ ಕಾಲ್ ದುಡುಗ್ರು ಹಾಗೆ ಇರ್ಬೇಕು ನೋಡಿ. ಲಕ್ಷ್ಮ ಕಾಫಿ ಕಣೆ. ನಿಮ್ ಹುಡುಗಂಗೆ ಹಾಡು ಸಾಂಗ್ ಎಲ್ಲ ಬರುತ್ತಾ? ಎಲ್ಲ ಬರುತ್ತೆ, ಆದ್ರೆ ಈಗ ಯಾಕೆ ಅಂತ? ಅಯ್ಯೋ ಇರ್ಲಿ ಬಿಡಿ, ಆಸೆ ಪಡ್ತಾ ಇದಾರಲ್ಲ, ಒಂದೆರಡು ಸ್ಟೆಪ್ ಹಾಕ್ಲಿ. ನಿಮ್ ಕರ್ಮ ಅನ್ಭವಿಸಿ.
ಅಪ್ಪ ಇಲ್ವಾ? ಇದ್ದ, ಎರಡು ಮಕ್ಕಳು ಅದ್ರ ಮೇಲೆ ಹೋದ. ನಾನ್ ಕೊಡ್ತಿದ್ದೆ ಕಾಟ, ವರದಕ್ಷಿಣೆ ತಗಬ ಅಂತ ಬಿಡ್ತಿದ್ದೆ ಎರಡು ಏಟ, ಅದಕ್ಕೆ ಅಯ್ಯೋ ಪಾಪ. ಎಷ್ಟೇ ಆಗ್ಲಿ, ನಿಮ್ ಹುಡುಗ ತುಂಬಾ ಚೆನ್ನಾಗಿದ್ದಾನೆ. ಎಷ್ಟೇ ಅಂದ್ರು ನಮ್ಮ ಮಗ ಅಲ್ವಾ? ಮಮ್ಮಿ, ನಾ ನಮ್ಮ ಅಪ್ಪನ ಮಗ. ಯಾಕ್ ಡೌಟ್? ಕನ್ಫರ್ಮೇಶನ್, ಒಂದು ಇನ್ಫಾರ್ಮೇಶನ್ ಕೊಟ್ಟೆ ಅಷ್ಟೇ. ಈಗ ಕ್ಲಾರಿಫಿಕೇಶನ್ ಸಿಕ್ತಲ್ಲ. ಏನೇನ್ ಅಡುಗೆ ಮಾಡಕ್ ಬರುತ್ತೆ? ಮನುಷ್ಯರು ತಿನ್ನೋದು, ತಿಂದೆ ಇರೋದು, ಎಲ್ಲದನ್ನು ಮಾಡಾಕ್ತಾನೆ ನಮ್ ಲಕ್ಷ್ಮು. ಹೇಳ್ ಲಕ್ಷ್ಮು, ಏನೇನ್ ಮಾಡಕ್ ಬರುತ್ತೆ? ಇಡ್ಲಿ, ವಡೆ, ಸಾಂಬಾರ್, ಚಿತ್ರಾನ್ನ, ಮೊಸರನ್ನ, ಪೊಂಗ್ಲನ್ನ, ಅಳಸ್ತನ, ತೆಂಗಳನ್ನ, ಇಷ್ಟೊಂದೆಲ್ಲ ಮಾಡ್ತೀರಾ? ಇದೆಲ್ಲ ಮಾಡ್ಬೇಕು ಅಂತ ಟಿವಿಲ್ ಬರೋ ಪ್ರೋಗ್ರಾಮ್ ನೆಲ್ಲ ನೋಡ್ತಾ ಇರ್ತೀನಿ. ಆದ್ರೆ ಉಪ್ಪು ಹೆಸರು ಮುದ್ದೆ ಮಾಡ್ತೀನಿ. ವೇಸ್ಟ್ ಬಿಡ್ರಿ, ನಿಮ್ ಹುಡುಗನ್ಗ್ ಏನಿದೆ ಅಂತ ನಮ್ ಹುಡುಗಿನ್ ಕೊಡ್ಬೇಕು. ಹುಡುಗನ್ಗ್ ಏನಿರ್ಬೇಕು ಅದಿದೆ. ಅಂದ್ರೆ ಹುಡುಗಂಗ್ ಇರ್ಬೇಕಾಗಿರೋ ನಾ ಯಾವಿನಿ ಲಚ್ಗೆ ಲಚ್ಗೆ ಸಂಸಾರ ಎಲ್ಲ ಇದೆ ಅಂತ ಅಲ್ವೇನೋ ಲಕ್ಷ್ಮು. ಹುಡುಗ ಹುಡುಗಿ ಏನಾದ್ರು ಪರ್ಸನಲ್ ಆಗಿ ಮಾತಾಡ್ಕೊಳ್ಳಿ ಬಿಡಿ. ಮಮ್ಮಿ ಹಲೋ, ಗಂಡು ಬೀರಂತಡ ಆಡ್ಬೇಡ ಕಣ, ಒಂಚೂರು ನಯ ನಾಜುಕು ಎಲ್ಲ ತೋರಿಸು ಪ್ಲೀಸ್ ಕಣ. ನೀನೇನಿಳು, ಡೀಸೆಂಟು ಇನ್ನೋಸೆಂಟು ನಾಚಿಕೆ ಆಗುತ್ತೆ ಅಪ್ಪ ಪ್ಲೀಸ್. ನಾಚಿಕೆ ಗೀಚಿಕೆ ಅಲ್ಲ ರೂಮಿ, ನಾಚಿಕೆ ತಿರಿಕೋ. ಇಲ್ಬಂದ್ಬಿಟ್ರ ನಾನ್ ನಿಂಗ್ ಅಷ್ಟೊಂದ್ ರೋಡಲ್ಲಿ ರೇಗ್ಸಿದ್ಮೇಲೂ ನಾನಂದ್ ನಿಂಗ್ ಇಷ್ಟನಾ? ನೀವ್ ರೇಗ್ಸಿದ್ಮೇಲೆ ತಾನೇ ಗೊತ್ತಾಗಿತ್ತು ಈ ಊರಿಗೆಲ್ಲ ನೀವೇ ದೊಡ್ಡ ಹೆಂಗ್ಸು ಅಂತ. ಇರ್ಲಿ, ನಾನಂದ್ರೆ ಇಷ್ಟನಾ ಹೇಳು. ನಂಗೆ ನಾಚಿಕೆ ಆಗುತ್ತೆ, ನೀವೇ ಹೇಳಿ ನಾನಂದ್ರೆ ಇಷ್ಟನಾ? ಶ್ರುತಿ ಮೇಡಮ್, ಎಷ್ಟೇ ಆದ್ರೂ ಗಂಡ್ ಮಕ್ಳು ಗಂಡ್ ಮಕ್ಳೇ, ನಾಚಿಕೆ ಅನ್ನೋದು ಇವ್ರ ಹುಟ್ಟು ಗುಣ ನೋಡಿ. ಅದಿರ್ಲಿ, ನೀನಂದ್ರೆ ನಂಗ್ ಸಖತ್ ಇಷ್ಟ. ಆದ್ರೆ ಒಂದ್ ಪ್ರಮಾಣ ಮಾಡು. ಏನಂತ? ಈ ಮದ್ವೆ ಆದ್ಮೇಲೆ ನಾವ್ ಮೊದಲನೇ ರಾತ್ರಿ ಇರ್ಲಿ, ಜೀವನ ಪರ್ಯಂತ ಇರ್ಲಿ, ಹಾಡು ಡ್ಯಾನ್ಸ್ ಅಂತ ನನ್ ಪ್ರಾಣ ತಿನ್ನಲ್ಲ ತಾನೇ? ಅಯ್ಯೋ, ಹಾಡು ಡ್ಯಾನ್ಸ್ ಅಂದ್ರೆ ನನಗೆ ಪಂಚ ಪ್ರಾಣ. ನಿನಗ್ ನಾನ್ ಬೇಕು, ನಿನ್ ಟ್ಯಾಲೆಂಟ್ ಬೇಕು, ಡಿಸೈಡ್ ಮಾಡ್ಕೋ. ನನಗೆ ನೀವೇ ಬೇಕು. ಹಂಗಾದ್ರೆ ಇಡೀ ಜೀವನ ಪೂರ್ತಿ ಹಾಡು ಡ್ಯಾನ್ಸ್ ಮಾಡಲ್ಲ ಅಂತ ಪ್ರಮಾಣ ಮಾಡು. ಬಿಟ್ಕೊಟ್ಬಿಟ್ಟೆ ಕಣ್ರಿ, ಬಿಟ್ಕೊಟ್ಬಿಟ್ಟೆ. ಈ ಹಾಡ್, ಈ ಡ್ಯಾನ್ಸ್, ಈ ನೃತ್ಯ ಅಂತಾರಲ್ಲ, ಅದನ್ನ ನಿಮ್ ಪ್ರೀತಿಗೋಸ್ಕರ ಬಿಟ್ಕೊಟ್ಬಿಟ್ಟೆ ಕಣ್ರಿ. ಸೊಂಟ ಬೆಣ್ಣೆಲ್ಲ ನೋಯ್ತೈತೆ ಅದಕ್ಕೆ. ಇಷ್ಟಕ್ಕೇನಾ? ಅದಿರ್ಲಿ, ನಮ್ಮಿಬ್ರು ಮದ್ವೆ ಆದ್ಮೇಲೆ ಹನಿಮನ್ಗೆಲ್ಲ ಹೋಗೋಣ. ಛೀ ಬಿಡಿಪ್ಪ, ನಮ್ಮ ಅಮ್ಮ ಹೇಳ್ತಾರೆ ನೀ ತುಂಬಾ ಇನ್ನೋಸೆಂಟು ಡಿಸೆಂಟು ಅಂತ. ನಂಗೆ ಹಂಗೆಲ್ಲ ಕೇಳ್ಬಿಡಿ ಪ್ಲೀಸ್. ಇರ್ಲಿ, ಹೇಳಲೆ. ಸಿಮ್ಲಾ ಸಿಮ್ಲಾ ಸಿಮ್ಲಾ, ಅಲ್ಲಿಗೆ ಯಾಕೆ ಹೋಗ್ಬೇಕು? ಚಳಿಗಾಲದಲ್ಲಿ ಈರುಳ್ಳಿನ ಜಾಸ್ತಿ ಬೆಳೀತಾರಂತೆ. ಅದಕ್ಕೆ ಈರುಳ್ಳಿಗೂ ನಮ್ ಹನಿಮನ್ಗೂ ಏನ್ ಸಂಬಂಧ? ಈರುಳ್ಳಿನ ಚೆನ್ನಾಗಿ ಉತ್ತರಿಸ್ಬಿಟ್ಟು ಬಜ್ಜಿ ಮಾಡ್ಕೊಂಡ್ ತಿಂದ್ರೆ ಬೇಗ ವಾಂತಿ ಆಗುತ್ತಂತೆ. ಮಳ್ಳ, ಇದೆಲ್ಲ ಯಾವಾಗ ತಿಳ್ಕೊಂಡೆ? ಇದ್ ನನಗೂ ಗೊತ್ತಿರ್ಲಿಲ್ಲ. ಇದ್ರ ಬಗ್ಗೆ ತಿಳ್ಕೊಂಡಿರೋರು ಒಬ್ರು ಹೇಳಿದ್ರು, ಅದನ್ನ ತಿಳ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾ. ನೀವು ಕೇಳ್ತಾ ಇದ್ದೀರಾ ಅಂತ ಹೇಳ್ತೀನಿ, ನಿಮ್ ಅಪ್ಪನಿಗೂ ನಮ್ಮ ಅಮ್ಮನ್ಗೆ ಹೇಳ್ಬೇಡಿ. ಹೇಳಲ್ಲ, ಹೇಳಲು. ಸಣ್ಣದಾಗಿ ಒಂದ್ ದೊಡ್ಡ ಟ್ರಿಪ್ ಹೋಗಿದ್ದು. ಅಯ್ಯೋ, ನಂದ್ ರಾಜ ಸಣ್ಣದಾಗಿ ದೊಡ್ಡದಾಗ ಟ್ರಿಪ್ ಯಾವ್ದಪ್ಪ? ಅದು ಸ್ಟಡಿ ಟೂರ್ ಅಂತ, ಫೋರ್ ಮೆಂಬರ್ಸ್ ಹೋಗಿದ್ದಿತ್ತು. ಫೋರ್ ಮೆಂಬರ್ಸ್? ಯಾರ್ಯಾರು? ರೀನಾ, ರೇಖಾ, ಜಯ ಮತ್ತು ಸುಷ್ಮಾ. ಮಮ್ಮಿ, ನೀನ
ಅನ್ನೋಂತರ ವಾಷಿಂಗ್ ಪೌಡರ್ ಅದೇ. ಮಮ್ಮಿ ಏನಾಯ್ತು ಮಗ್ಳೆ? ಮಮ್ಮಿ ಈಗಿನ ಕಾಲದಲ್ಲೂ ಒಂದ್ ಹೆಣ್ಣು ಓಡ್ ಬರ್ತಿದ್ದಾಳಂದ್ರೆ ಏನೋ ಆಗ್ಬಾರ್ದಾಗಿರ್ದು. ಮಮ್ಮಿ ಹುಡುಗ ಸರಿಲ್ಲ, ಇವನ್ ಫುಲ್ ವಾಶ್ ಔಟ್. ನಾ ಫುಲ್ ವಾಶ್ ಅಲ್ಲ, 4 ಬಿಟ್ರೆ 6 ಹೊಡಿದ್ಯಾ. ಮಮ್ಮಿ ಈ ಹುಡುಗ ನಂಗೆ ಬೇಡ, ನಾ ಹೋಗೋಣ ಬನ್ನಿ. ರೀ ಮಾದೇವಮ್ಮ, ಏನಂತ ಹುಡುಗನ್ ತೋರಿಸಿದೀರಿ? ನಮ್ಗೆ ಈ ಹುಡುಗ ಬೇಡ, ಬಾಬಾ ಹೋಗೋಣ. ಅಯ್ಯೋ ಪ್ಲೀಸ್ ತಮ್ಮಯ್ಯ ಅಂತೀನಿ, ಪ್ಲೀಸ್ ಕಣ್ರಿ ಮಾದೇವಮ್ಮ. ಬರೀ ಮಾದೇವಮ್ಮ ಅಲ್ಲ, ಮೀಡಿಯೇಟರ್ ಮಾದೇವಮ್ಮ. ಅಯ್ಯೋ ಮೀಡಿಯೇಟರ್ ಜನರೇಟರ್, ಪ್ಲೀಸ್ ಕಣ್ರಿ. ಆ ಹುಡುಗಿ ಅಪ್ಪ ನಂಗೆ ತುಂಬಾ ಇಷ್ಟ ಆಗಿದೆ, ಅಂದ್ರೆ ಅವ್ರ ಫ್ಯಾಮಿಲಿ ತುಂಬಾ ಇಷ್ಟ ಆಗಿದೆ, ಪ್ಲೀಸ್ ಒಪ್ಸಿ. ಅಯ್ಯೋ ಪಿತ್ರಿ, ನಿನ್ನಿಂದ ಬಿತ್ತಲ್ಲ ನನ್ನ ಕಮಿಷನ್ ಕತ್ರಿ. ಅಯ್ಯೋ ಅಯ್ಯೋ ದೇವ್ರೆ, ಈ ಗಂಡ್ ಮಕ್ಳು ತರಗಿರೋ ಕಷ್ಟ ನನ್ ಶತ್ರುಗಳಿಗೂ ಬರದ್ ಬೇಡಪ್ಪ, ನನ್ ಶತ್ರುಗಳಿಗೂ ಬರದ್ ಬೇಡ. ಮಮ್ಮಿ ನಾ ತುಂಬಾ ಇನೋಸೆಂಟು. ಹೌದು ಮಗನೇ, ನನ್ ಮಗ ನನ್ ತರನೇ ಇನೋಸೆಂಟು ಮೇಡಮ್, ತುಂಬಾ ಇನೋಸೆಂಟು. ಅಯ್ಯೋ ದೇವ್ರೆ, ಅದ್ ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿ ಗಂಡಾಗ ಹುಟ್ಟು ಬಿಟ್ಟಿಯೋ ಮಗನೇ, ಮುಂದಿನ ಜನ್ಮದಲ್ಲಾದ್ರೂ ಹೆಣ್ಣಾಗುಟ್ಟು ಮಗನೇ, ಹೆಣ್ಣಾಗುಟ್ಟು. ಚೂರ್ ಜರಗಿಸ್ಕೊಳ್ಳಿ. ಏ ಬಾರೋ, ನಿಮ್ಮ ಅಪ್ಪನ್ ಪಕ್ಕದಲ್ಲಿ ಬಂದು ನಿಂತ್ಕೋ. ಯಾಕೆ? ಏನೇ ನಿಮ್ಮ ಅಮ್ಮಂಗ್ ಹೇಳಿದ್ಯೋ ಇಲ್ವೋ ನೀನ್ ನನ್ ಜೊತೆ ಬಂದಿರೋದು? ಯಾಕೋ ನಿಮ್ಮ ಅಪ್ಪನ್ ಸುಮ್ನೆ ಅಲ್ಲಿ ಕೇಳು. ನೋಡು ನಮ್ಮ ಅಮ್ಮನ ಬಗ್ಗೆ ಹಂಗಲ್ಲ ಮಾತಾಡ್ಬೇಡ, ಆಮೇಲೆ ನಾನು ಕೇಳ್ದಾಗ ಬೈದ್ಬಿಡ್ತೀನಿ. ಓಕೆ ಸುಮ್ನೆ ನೋ ಬಿಡಿ. ಎಲ್ಲಿ ಮೀಡಿಯೇಟರ್ ಮಹಾದೇವಮ್ಮ? ಟಕ್ ನಾರಾಯಣ್ ಸರ್, ಟಕ್ ಹೇಳಿ ಸರ್ ಹೆಂಗಿತ್ತು? ನಿಜಕ್ಕೂ ಆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿತ್ತು. ಈ ಹುಡುಗಿಯರು ಹುಡುಗರನ್ನ ರ್ಯಾಗ್ ಮಾಡೋದನ್ನ ಕೇಳಿದೀವಿ, ನೋಡಿದ್ದು ಇಲ್ಲೇ. ಬಟ್ ಆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ರು ಕಾಲೇಜ್ದು, ಅದಂತೂ ನನಗೆ ನೋಡಕ್ಕೆ ಎರಡು ಕಣ್ಣು ಸಾಲದು, ಚೆನ್ನಾಗಿ ಮಾಡಿದ್ರು. ಭಾಳ ಚೆನ್ನಾಗಿತ್ತು ಕಾನ್ಸೆಪ್ಟ್. ಟೋಟಲ್ ಆಗಿ ನನಗೇನೋ ತುಂಬ ಹೊಸತನ ಕಾಣಿಸ್ತಪ್ಪ ಇದರಲ್ಲಿ. ನಿಮ್ಮ ಹೊಸತನಕ್ಕೆ ದೊಡ್ಡ ಸೆಲ್ಯೂಟ್, ಸಲಾಂ, ನಮಸ್ಕಾರ. ಸೂಪರ್, ಥ್ಯಾಂಕ್ ಯು ಸರ್. ಶ್ರುತಿ ಮೇಡಮ್, ಮೊದಲು ಈ ಕಾನ್ಸೆಪ್ಟ್ ಅನ್ನ ಬರೆದಂತ ರೈಟರ್ ಅಥವಾ ನಿರ್ದೇಶಕರು ಯಾರಿದ್ದಾರೆ ಅವ್ರನ್ನ ವೇದಿಕೆ ಮೇಲೆ ಕರೆಸಿ. ಮಧು ಅವರೇ, ಈ ಐಡಿಯಾ, ಈ ಕಾನ್ಸೆಪ್ಟ್ ನಿಮ್ದೇನಾ? ಪರಮಾನಂದ್ ಅವ್ರು ಬರ್ತಿದ್ದು, ಆದ್ರೆ ಅದನ್ನ ಸ್ವಲ್ಪ ಡೆವಲಪ್ ಮಾಡಿದ್ ನಾವೇ. ಇಲ್ಲಿರುವಂತ ಹೆಣ್ಮಕ್ಳು ಎಲ್ಲಾರು ಮಧು ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ. ಮಧು ಅವರೇ, ರವಿಚಂದ್ರನ್ ಅವರ ಹಾಡಿಗೆ ಹುಡುಗರ ಮೇಲೆ ಈ ತರನು ಒಂದು ಸಾಹಿತ್ಯ ಬರಿಬಹುದು ಅಂತ ನನ್ನ ಕಲ್ಪನೆಯಲ್ಲೇ ಬಂದಿರಲಿಲ್ಲ. ಹುಡುಗರನ್ನ ರೇಗಿಸಿದ್ರೆ ಈ ತರ ರೇಗಿಸ್ಬಹುದು, ಸಂಭಾಷಣೆ ಸೂಪರ್ ಆಗಿತ್ತು. ಆಮೇಲೆ ಏನ್ರಿ ಬೈಗಳ, ಕೇಳಕ್ಕೆ ಒಂಥರ ಖುಷಿ ಆಗ್ತಾಯ್ತ್ರಿ. ಆ ನಿಜ ಜೀವನದಲ್ಲಿ ಗಂಡು ಹೆಣ್ಣು ಮೇಲು ಕೀಳು ಅಂತಲ್ಲ, ಎಲ್ಲರೂ ಸಮನಾಗಿ ನೋಡುವಂಥ ಒಂದು ಕಾಲ ನಮಗೆ ಬರಲಿ ಅನ್ನೋದು ಅಷ್ಟೇ ನಮ್ಮ ನಿರೀಕ್ಷೆ. ಅದು ಬಿಟ್ಟರೆ ಸ್ಕಿಟ್ಟು, ಆರ್ಟಿಸ್ಟು ಸೂಪರ್ಬ್ 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 ಸೂಪರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಹೆಂಗೆ ಅನಿಸ್ತು ಸರ್? ಟಕ್ ತುಂಬ ಚೆನ್ನಾಗಿತ್ತು, ಫ್ಯಾಂಟಾಸ್ಟಿಕ್. ಆ್ಯಂಡ್ ಎಸ್ಪೆಷಲಿ ಸೌಮ್ಯ ಮೇಡಮ್, ತುಂಬ ಚೆನ್ನಾಗಿತ್ತು, ಫ್ಯಾಂಟಾಸ್ಟಿಕ್. ಆಲ್ ದ ಬೆಸ್ಟ್, ಕೀಪ್ ಇಟ್ ಅಪ್. ನೀವೆಲ್ಲರೂ ಇದೇ ತರ ಮಹಿಳಾ ಪ್ರಧಾನ ಸಮಾಜಕ್ಕೆ ಗೌರವ ಕೊಡ್ತಾ ಇರಿ ಅಂತ ಹೇಳ್ತಾ ನಿಮ್ಮೆಲ್ಲ ಬೀಳ್ಕೊಡ್ತಾ ಇನ್ ಹೋಗೋಣ. ನಿಮ್ ಚಿಕ್ಕಪ್ಪನ್ ಈ ಮೂರು ತಂಡಗಳಲ್ಲಿ ಸೂಪರ್ ಡೂಪರ್ ಆಗಿ ಪರ್ಫಾರ್ಮ್ ಮಾಡಿದವ್ರು ಯಾರು ಅಂತ ಹೇಳಿ ತಿಳ್ಕೊಳ್ಳೋ ಅಂತ ಟೈಮು. ಸೊ ಜಜಸ್, ಯಾರಿಗೆ ಹೋಗ್ತೀರಾ ಕಿರೀಟ? ಭಗವಂತ ಇಷ್ಟು ಮುದ್ದಾಗಿ ಸೃಷ್ಟಿ ಮಾಡಿದಾನಲ್ಲಪ್ಪ ಅಂತ ಹೇಳುವಂತಹ ಸೃಷ್ಟಿಗೆ ಇವತ್ತಿನ ಸೃಷ್ಟಿ. ಏನಿಸ್ತದೆ ಸೃಷ್ಟಿ? ತುಂಬಾ ಖುಷಿ ಆಗ್ತಾ ಇದೆ. ನವೀನ್ ಸರ್ ತುಂಬಾ ಹೆಲ್ಪ್ ಮಾಡಿದ್ರು, ಅಮ್ಮನು ತುಂಬಾ ಹೆಲ್ಪ್ ಮಾಡಿದ್ರು, ಯಾವಾಗ್ಲೂ ಅಮ್ಮ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ ಯು ಅಮ್ಮ, ಐ ಲವ್ ಯು. ಲವ್ಲಿ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ, ನಮ್ಮೆಲ್ಲರ ಪ್ರೀತಿಯ ರವಿಶಂಕರ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಜೋರಾದ ಹೆಬ್ಬಾಳೆಯೊಂದಿಗೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ದಂಡುಪಾಳ್ಯದ ನಿರ್ದೇಶಕರಾದಂತಹ ಶ್ರೀನಿವಾಸ್ ರಾಜು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು.
ರವಿಶಂಕರ್ ಸರ್, ಕಡೆಯ ಪ್ರಶ್ನೆ, ಮಜಾ ಭಾರತ ಈ ಒಂದು ಕಾರ್ಯಕ್ರಮಕ್ಕೆ ಬಂದಾದ್ಮೇಲೆ ನಿಮ್ಗೆ ಹೇಗೆ ಅನಿಸ್ತು? ಮಜಾ ಭಾರತದ ಬಗ್ಗೆ ಏನಿಸ್ತು? ನನಗೆ ಈ ತರ ಸ್ವಲ್ಪ ಸ್ಟೇಜ್ ಅಂದ್ರೆ ತುಂಬಾ ಇಷ್ಟ ಬೇಸಿಕ್ಲಿ, ಬಿಕಾಸ್ ರೈಟ್ ಫ್ರಮ್ ಬಿಗಿನಿಂಗ್ ನಾನು ಸ್ಟೇಜ್ ನಿಂದ ಬಂದಿರೋನು. ಸೊ ಪ್ಲಸ್ ಇವತ್ತು ಆ ಫಸ್ಟು ಚಿಕ್ಕ ಮಕ್ಕಳೆಲ್ಲ ಮಾಡಿದ್ದೆಲ್ಲ ನೋಡಿದ್ರೆ ಎಕ್ಸ್ಟ್ರಾಡಿನರಿ. ಬಿಕಾಸ್ ನಾನೇ, ಬಿಕಾಸ್ ಒಂದು 35 ಇಯರ್ಸ್ ಬ್ಯಾಕ್ ಒಂದು ನಮ್ಮ ಅಪ್ಪ ಜೊತೆ ಮೊನ್ನೆ ಕೂಡ ನಮ್ಮ ರಾಜು ಅವ್ರ ಹತ್ರ ಹೇಳ್ತಾ ಇದ್ದೆ, ಐ ಯೂಸ್ ಟು ಪಾರ್ಟಿಸಿಪೇಟ್ ಈ ಡ್ರಾಮಾಗಳು ಇದೆಲ್ಲ. ಸೊ ಐ ವೆಂಟ್ ಬ್ಯಾಕ್ ಇನ್ ಮೈ ಮೆಮರೀಸ್ ಆ್ಯಂಡ್ ಫ್ಯಾಂಟಾಸ್ಟಿಕ್, ಐ ಥರೋಲಿ ಎಂಜಾಯ್ಡ್ ಈ ಪ್ರೋಗ್ರಾಮ್, ಮೈಂಡ್ ಬ್ಲೋಯಿಂಗ್. ನಿಜವಾಗ್ಲೂ ನಿಮ್ಮ ಡೈಲಾಗ್, ಓಕೆ ಖಂಡಿತವಾಗ್ಲೂ ಡೈಲಾಗ್ ಇಲ್ಲದೆ ರವಿಶಂಕರ್ ಸರ್ನ ಬಿಡಕ್ಕೆ ಸಾಧ್ಯನೇ ಇಲ್ಲ. ಬಡದಕ್ಕಿಂತ ಮುಂಚೆ ನನ್ನ ತೋಟದಲ್ಲಿ ಬೆಳೆದಂತಹ ಹೂಗಳನ್ನ ದಯವಿಟ್ಟು ತಗೊಂಡ್ಬರ್ಬೇಕು. Thank you.